namo mahasya namo gurudya om shanti shanti shanti. ಎಚ್ಚರದ ಅರಿವುಗಳ ಸ್ವರೂಪವನ್ನು ಎಚ್ಚರದ ಬುದ್ಧಿಯು ನಿರ್ಣಯಿಸಲಾರದು. ಅರಿವಿನಲ್ಲಿ ಯಾವ ಭೇದವೂ ಇಲ್ಲ, ಬರೀ ಅರಿವೇ ಇದೆ ಅಂತ ಹೇಳಿಕೊಂಡು ಬಂದಿದೆ. ಈಗ ಯುಕ್ತಿಯಿಂದ ನೋಡಿದರೂ ಬುದ್ಧಿಗೆ ಅರಿವುಗಳಲ್ಲಿ ಭೇದವನ್ನು ತೋರಿಸುವುದಕ್ಕೆ ಬರಲಾರ. ಅದಕ್ಕೆ ಆ ಭೇದವನ್ನು ತೋರಿಸುವ ಯೋಗ್ಯತೆಯೂ ಇಲ್ಲ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಎಚ್ಚರದ ಪ್ರಪಂಚದಲ್ಲಿ ನಮಗೆ ಆಗುವ ಅರಿವುಗಳ ವಿಭಾಗವೇ ಆಗಲಿ, ಲೆಕ್ಕ ವಿಭಾಗಗಳೇ ಆಗಲಿ, ಬರೀ ಅರಿವು ಅಖಂಡವಾಗಿ ಒಂದೇ ಎನ್ನುವ ಸಿದ್ಧಾಂತಕ್ಕೆ ಯಾವ ಹಾನಿಯನ್ನು ಉಂಟು ಮಾಡಲಾರದೆಂಬುದಕ್ಕೆ ಮತ್ತೊಂದು ಯುಕ್ತಿಯೂ ಇದೆ. ಬುದ್ಧಿಯ ಕಣ್ಣಿನಿಂದ ನೋಡಿದಾಗ ಅರಿವುಗಳು ಬೇರೆ ಬೇರೆ ಅಂತ ಅನಿಸುತ್ತಿದೆ. ಶಬ್ದದ ಅರಿವು, ಸ್ಪರ್ಶದ ಅರಿವು, ರೂಪದ ಅರಿವು ಅಂತ, ಆನೆಯ ಅರಿವು, ಮನುಷ್ಯನ ಅರಿವು, ನಿಶಲಿನ ಅರಿವು ಅಂತ ಹೀಗೆ ಬೇರೆ ಬೇರೆ ಇರುವಂತೆ ತೋರ್ತಾ ಇದೆ. ಇನ್ನು ಪ್ರಪಂಚದಲ್ಲಿ ವಿಷಯಗಳು ತೋರಿಕೊಳ್ಳುತ್ತಿವೆಯಲ್ಲ, ಅವುಗಳು ಬೇರೆ ಬೇರೆಯಾಗಿ ಇದ್ದುಕೊಂಡಿವೆ ಅಂತ ಅನಿಸ್ತಾ ಇದೆ. ಯಾವುದು ತೋರಿಕೊಂಡರೂ ಅರಿವು ಅಖಂಡವಾಗಿದೆ, ಬರೀ ಅರಿವೇ ಇದೆ ಅನ್ನುವುದಕ್ಕೆ ಯಾವ ಬಾಧಕವೂ ಇಲ್ಲ ಅನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಈಗ ಒಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಎಚ್ಚರದಲ್ಲಿ ಕಾಣುವ ವಿಭಕ್ತವಾದ ಅರಿವುಗಳ ಸ್ವರೂಪವೇನು ಎಂಬ ಪ್ರಶ್ನೆಯನ್ನು ಬುದ್ಧಿಗೆ ಹಾಕಿದರೆ ಅದು ಕೂಡಲೇ ಮೌನವನ್ನು ಧರಿಸಿಬಿಡುತ್ತದೆ. ಎಚ್ಚರದಲ್ಲಿ ಶಬ್ದಜ್ಞಾನ ಬೇರೆ, ರೂಪಜ್ಞಾನ ಬೇರೆ, ಆನೆಯ ಜ್ಞಾನ ಬೇರೆ, ಮನುಷ್ಯನ ಜ್ಞಾನ ಬೇರೆ ಅಂತ ಹೀಗೆ ಹೇಳುತ್ತಲ್ಲ, ಆ ಅರಿವುಗಳ ಸ್ವರೂಪದಲ್ಲಿ ಯಾವ ಭೇದವಿದೆ ಅಂತ ಹೀಗೆ ಕೇಳಿದರೆ ಅದಕ್ಕೆ ಉತ್ತರ ಹೇಳುವುದಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ವಿಷಯಗಳಿಂದ ಅರಿವು ಬೇರೆ ಅಂತ ಅನಿಸ್ತೈತಿ, ಆದರೆ ಅರಿವಿನ ಸ್ವರೂಪದಲ್ಲಿ ಭೇದ ತೋರಿಸುವುದಕ್ಕೆ ಬರುವುದಿಲ್ಲ. ಬಾಗಿಲದ ಬೆಳಕು ಅಂತ ಹೇಳಿದಾಗ ಸೂರ್ಯನ ಬೆಳಕು ಬಾಗಿಲವನ್ನು ಬೆಳಗುತ್ತಿದೆಯಲ್ಲ, ಅದೇ ಬೆಳಕೆ ಬೆಳಕಿಂಡಿಯಿಂದ ಬೆಳಗುತ್ತಾಯಿತು, ಅದೇ ಬೆಳಕೆ ಕಿಡಿಕೆಯಿಂದ ಬೆಳಗುತ್ತಾಯಿತು. ಹೀಗಿರುವಾಗ ಬೆಳಕಿನ ಸ್ವರೂಪದಲ್ಲಿ ಭೇದವನ್ನು ತೋರಿಸುವುದಕ್ಕೆ ಸಾಧ್ಯವಿದೆಯೇ ಎಲ್ಲ? ಅದರಂತೆಯೇ ಶಬ್ದಜ್ಞಾನ, ಸ್ಪರ್ಶಜ್ಞಾನ ಅಂತ ಹೇಳುವಾಗ ಜ್ಞಾನದಲ್ಲಿ ಉಪಾಧಿಯು ಶಬ್ದಾಕಾರದ ವೃತ್ತಿ ಇರಬಹುದು, ರೂಪಾಕಾರದ ವೃತ್ತಿ ಇರಬಹುದು ಉಪಾಧಿ, ಆದರೆ ಅವುಗಳನ್ನು ಬೆಳಗುವ ಅರಿವಿನಲ್ಲಿ ಭೇದವು ತೋರಿಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಜ್ಞಾನವು ಜ್ಞಾನವಾಗಿಯೇ ಇದ್ದುಕೊಂಡಿರುತ್ತಿದೆ. ಆದ್ದರಿಂದ ಇಲ್ಲಿ ಆ ಬುದ್ಧಿಗೆ ಅರಿವುಗಳ ಸ್ವರೂಪದಲ್ಲಿ ಭೇದವನ್ನು ತೋರಿಸುವಂದರೆ ಅದಕ್ಕೆ ಸಾಧ್ಯವಾಗುವಂತಿಲ್ಲ. ನಾನು ನಿಕ್ಕದ್ದು ಎಂಬ ವಿಭಾಗದ ವಿಷಯದಲ್ಲಿಯೂ, ದ್ರವ್ಯ ಗುಣಾದಿಗಳ ವಿಭಾಗದ ವಿಷಯದಲ್ಲಿಯೂ ಸ್ವರೂಪ ನಿರ್ಣಯಕ್ಕೆ ಹೊರಟಾಗ ಎಚ್ಚರದ ಬುದ್ಧಿಗೆ ಬರುವ ಮಂಕನ್ನು ಹಿಂದೆ ವಿಸ್ತಾರವಾಗಿ ವಿಮರ್ಶಿ ಅರಿತುಕೊಂಡೇ ಇರುತ್ತೇವಾದ್ದರಿಂದ ಅವುಗಳ ಅರಿವಿನ ವಿಂಗಡದ ವಿಷಯಕ್ಕೂ ಬುದ್ಧಿಗೆ ಅದೇ ಬಗೆಯ ಮಂಕು ಕವಿದುಕೊಳ್ಳುವುದೆಂದು ಕಂಡುಬಂದರೆ ಆಶ್ಚರ್ಯವೇನು? ನೆರವಿನ ಪ್ರಸಂಗದಲ್ಲಿ ಹಿಂದೆ ನಾನು ನಿಕ್ಕದ್ದು ಅಂತ ಹೀಗೆ ವಿಂಗಡ ಮಾಡಿಕೊಳ್ಳುವುದಕ್ಕೆ ಯಾವುದನ್ನು ಆಶ್ರಯ ಮಾಡಿಕೊಂಡು ಮಾಡಿದ್ದೀಯೇ ಬುದ್ಧಿ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳುವುದಕ್ಕೆ ಬಂದಿಲ್ಲ. ಯಾಕೆಂದ್ರೆ ನಾನು ಅಂದ್ರೆ ಶರೀರದ ಪರ್ಯಂತ ನಾನು ಅಂತ ಹೇಳಿತ್ತು, ಶರೀರದ ಹೊರಗಿರುವುದೆಲ್ಲ ನಿಕ್ಕದ್ದು ಅಂತ ಹೇಳ್ಕೊಂಡಿತ್ತು. ಆದರೆ ಶರೀರವೇ ನಾನು ಅಂತ ಹೇಳುವಂದ್ರೆ ಎಲ್ಲ ನನ್ನದು ಅಂತ ಹೇಳ್ತು.
ನನ್ನದು ಅಂದರೆ ತನಗಿಂತಲೂ ಬೇರೆ ಐತಿ ಅಂತಾರೆ. ಆದ್ದರಿಂದ ಶರೀರವು ಮಿಕ್ಕದ್ದರಲ್ಲಿ ಎಣಿಸ್ತು. ಈಗ ಶರೀರದ ಪರ್ಯಂತ ನಾನು ಅಂತ ಹೇಳಿದ್ದು ಉಳಿಯಲಿಲ್ಲ, ಶರೀರವು ಮಿಕ್ಕದ್ದರಲ್ಲಿ ಹೋಯಿತು. ಇದರಂತೆಯೇ ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿಗಳು ಅವು ಮಿಕ್ಕದ್ದರಲ್ಲಿಯೇ ಸೇರಿಕೊಳ್ಳುವುದರಿಂದ ಯಾಕಂದರೆ ನನ್ನದು ಅಂತ ಬಳಸ್ತಾ ಇದೆ. ನನ್ನದು ಅನ್ನುವಾಗ ತಾನಲ್ಲ ಅಂತ ಅದರ ಅಭಿಪ್ರಾಯ. ಹೀಗಿರುವಾಗ ನಾನಂತ ಹೇಳಿದ್ದೆಲ್ಲ ಶರೀರದ ಪರ್ಯಂತ ಈಗ ಉಳಿಯದು. ಆದ್ದರಿಂದಲೇ ಅದಕ್ಕೆ ನಾನು ಮಿಕ್ಕದ್ದು ಅನ್ನುವುದರಲ್ಲಿ ವಿಭಾಗ ಸರಿಯಾಗಿ ಹೇಳಿದ್ದಲ್ಲ. ಅಷ್ಟೇ ಅಲ್ಲ, ದ್ರವ್ಯ ಗುಣಾದಿಗಳ ಸ್ವರೂಪವೇನು ಅಂತ ಅದಕ್ಕೂ ಕೇಳಿದಾಗ ದ್ರವ್ಯವೆಂದರೆ ಏನು, ಗುಣ ಅಂದರೆ ಏನು ಅಂತ ಸರಿಯಾಗಿ ನಿರ್ಣಯ ಮಾಡದೇ ಇರುವುದರಿಂದ ಅದಕ್ಕೆ ಒಳೆಯಲಿಲ್ಲ. ಆದ್ದರಿಂದ ಈ ವಿಭಾಗವು ಅದಕ್ಕೆ ಹೇಳುವುದಕ್ಕೆ ಬರಲಿಲ್ಲವಲ್ಲ. ಅದರಂತೆಯೇ ಈ ಅರಿವಿನ ಪ್ರಸಂಗದಲ್ಲಿ ಅರಿವಿನ ಸ್ವರೂಪದಲ್ಲಿರುವ ಭೇದವೇನು ಅಂತ ಕೇಳಿದರೆ ಉತ್ತರ ಹೇಳುವುದಕ್ಕೆ ಬರುವುದಿಲ್ಲ. ಅದೇ ತರದ ಮಂಕು ಈ ಬುದ್ಧಿಗೆ ಉತ್ಪನ್ನವಾಗುತ್ತಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಅರಿವಿನ ಸ್ವರೂಪದಲ್ಲಿ ಭೇದ ತೋರಿಸುವುದಕ್ಕೆ ಯಾರಿಂದ ಸಾಧ್ಯವಾಗುತ್ತದೆ? ಆದ್ದರಿಂದಲೇ ಇಲ್ಲಿ ಆ ವಿಭಾಗವೂ ಇಲ್ಲ, ಭೇದವೂ ಇಲ್ಲ. ಬರೀ ಅರಿವು ಅರಿವಾಗಿದೆ, ಅದು ಅಖಂಡವಾಗಿಯೇ ಇದ್ದುಕೊಂಡಿರುತ್ತಿದೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾವಾಗ ವಿಷಯದಲ್ಲಿ ವಿಭಾಗವಿಲ್ಲವೋ ಆಗ ಅದರ ಅರಿವಿನಲ್ಲಿ ವಿಭಾಗವಾಗುವುದಕ್ಕೆ ಕಾರಣವೇ ಇರುವುದಿಲ್ಲ. ಈಗ ಅರಿವು ಬೇರೆ ಅಂತ ಹೇಳುವಾಗ ವಿಷಯಗಳು ಬೇರೆ ಬೇರೆಯಾಗಿ ಇರುವುದರಿಂದ ಒಂದೊಂದು ವಿಷಯವನ್ನು ಅರಿತಾಗ ಒಂದೊಂದು ಅರಿವು ಅಂತ ಹೀಗಿಟ್ಟುಕೊಳ್ಳುತ್ತದೆ. ಆದರೆ ವಿಷಯದಲ್ಲಿಯೇ ಭೇದವಿಲ್ಲ ಅಂತ ಹಿಂದೆ ತೋರಿಸಿಕೊಂಡು ಬಂದಿದೆ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಅಂತ ಏಳು ಪದಾರ್ಥಗಳನ್ನು ಹಿಂದೆ ಹೇಳಿಕೊಂಡು ಬಂದಿದೆಯಲ್ಲ. ದ್ರವ್ಯ ಅಂತ ಯಾವುದಕ್ಕನ್ನುತ್ತಾರೆ? ಗುಣದಿಂದ ಕೂಡಿಕೊಂಡಿರುವುದಕ್ಕೆ ದ್ರವ್ಯ ಅಂತ ಹೇಳುತ್ತಾರೆ. ಹಾಗಾದರೆ ದ್ರವ್ಯವು ಗುಣಕ್ಕೆ ಬೇರೆಯಾಗಿ ಇದೆಯೋ ಅಥವಾ ಗುಣದ ರೂಪವಾಗಿದೆಯೋ ಅಂತ ಹೇಳಿದರೆ ಗುಣದ ರೂಪವೂ ಅಲ್ಲ, ಗುಣಕ್ಕಿಂತ ಬೇರೆಯಾಗಿ ಸ್ವತಂತ್ರವಾಗಿಯೂ ಇರುವುದು. ಗುಣಗಳಿಲ್ಲದೆ ದ್ರವ್ಯ ಅನ್ನೋದಾಗಿರ್ತಕ್ಕ ಲಿಂಬೆ ಹಣ್ಣಿನ ದೃಷ್ಟಾಂತ ಕೊಟ್ಟು ತೋರಿಸಿತ್ತಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವುಗಳನ್ನು ಬಿಟ್ಟು ಲಿಂಬೆ ಹಣ್ಣು ಅನ್ನೋದು ಯಾವುದು ತೋರಿಸಬೇಕು. ಇನ್ನು ಲಿಂಬೆ ಹಣ್ಣು ಬಿಟ್ಟರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಹೇಗಿರ್ತವೋ ಅದನ್ನಾದರೂ ತೋರಿಸ್ಬೇಕು. ದ್ರವ್ಯವನ್ನು ಆಶ್ರಯ ಮಾಡಿಕೊಂಡಿರಬೇಕು ಅನ್ನೋದು ಒಂದು, ಆಶ್ರಯವಿಲ್ಲದೆ ದ್ರವ್ಯ ಇರುವುದು ಹಾಗೆ ಅನ್ನೋದು ಒಂದು. ಹೀಗೆ ನೋಡಿದರೆ ಯಾವುದೂ ಸಿದ್ಧವಾಗುವುದು. ಆದ್ದರಿಂದ ವಿಷಯ ಅಂತೇನು ಹೇಳುತ್ತಲ್ಲ, ವಿಷಯದ ಸ್ವರೂಪವೇ ನಿರ್ಣಯವು. ನಮಗೆ ಈಗ ವಿಷಯಗಳು ತೋರಿಕೊಳ್ಳುವುದು ನಿಜ, ಆದರೆ ಇವುಗಳ ಸ್ವರೂಪ ಯಾವುದು? ಮನುಷ್ಯ ಅಂತ ಹೇಳ್ತಾರೆ. ಮನುಷ್ಯ ಅಂದ್ರ ಯಾವುದಕ್ಕೆ ಹೇಳ್ತೀರಿ? ತಲೆಗೆ ಹೇಳ್ತೀರಾ, ಮೂಗಿಗೆ ಹೇಳ್ತೀರಾ, ಬಟ್ಟಿಗೆ ಹೇಳ್ತೀರಾ, ಕಾಲಿಗೆ ಹೇಳ್ತೀರಾ, ಯಾವುದಕ್ಕೆ ಹೇಳ್ತೀರಿ ಮನುಷ್ಯ? ಹೀಗಾಯ್ತಲ್ಲ, ಇನ್ನು ಅದನ್ನು ಬಿಡಿಸಿ ನೋಡಿದರೆ ಎಲುವು ತಗದು ಮಜ್ಜ ಮಾಂಸ ಇವುಗಳನ್ನು ಬಿಟ್ಟು ಯಾವುದದು ಶರೀರ ಅದು ಸಿದ್ಧವಾಗಿದೆ. ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಇವುಗಳನ್ನು ಬಿಟ್ಟು ಯಾವುದು ಎಲುವು ತಗದು ಮಜ್ಜ ಮಾಂಸ ಅದು ಸಿದ್ಧವಾಗಿದೆ. ಹಾಗಾದರೆ ಯಾವುದದು ವಿಷಯ? ವಿಷಯದ ನಿರ್ಣಯವೇ ಬರುವಂತೆ, ವಿಷಯವೇ ಶುದ್ಧವಾಗುವಂತೆ. ಆದರೆ ತೋರಿಕೊಳ್ಳುತ್ತಿದೆ ವ್ಯವಹಾರದಲ್ಲಿ ಐತಿ ಅಂತ ಬಳಸ್ತಾ ಇದ್ದಾರೆ. ವಿಮರ್ಶನೆ ಮಾಡುವುದಕ್ಕೆ ಹೋದರೆ ಅದು ಸಿದ್ಧವಾಗುತ್ತಿದೆಯೇ ಅಂತ ಅದರ ಅಭಿಪ್ರಾಯ. ಈ ಶಬ್ದ ಸ್ಪರ್ಶ ರೂಪ ರಸ, ಈಗ ಕದ ಅಂತ ಹೇಳ್ತೀರಿ. ಕದ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವುಗಳನ್ನು ಬಿಟ್ಟು ಕದ ತೋರಿಸಲು ಬರುವುದು.
ಮತ್ತು ಅದನ್ನು ಬಿಟ್ಟು ಶಬ್ದ ಸ್ಪರ್ಶ ರೂಪ ರಸಗಂಧ ತಾವೇ ಸ್ವತಂತ್ರವಾಗಿರುವುದನ್ನು ತೋರಿಸ್ತದೆ. ಪದಾರ್ಥ ಬಿಟ್ಟು ಶಬ್ದ ಸ್ಪರ್ಶ ರೂಪ ರಸಗಂಧ ತಾವೇ ಸ್ವತಂತ್ರವಾಗಿರುವುದನ್ನು ತೋರಿಸ್ತದೆ, ಹಾಗೂ ತೋರ್ಸಕ್ ಬರುವುದಿಲ್ಲ. ಅವುಗಳಿಂದ ಇದು ಐತಿ ಅಂತ ಇದನ್ನು ತೋರಿಸರಿಂದ್ರೆ ಇದು ಅಶುದ್ಧವಾಗಿದೆ. ಈಗಿರುವಾಗ ವಿಷಯಗಳ್ಯಾವುವು ನಿರ್ಣಯ, ಮತ್ತು ವಿಷಯಗಳೇ ಇಲ್ಲದಿರುವಾಗ ಇದರ ಅರಿವು ಅದರ ಅರಿವು ಅಂತನ್ನುವುದು ಹೇಗೆ ಭೇದ ಬರ್ತದೆ? ಅರಿವಿನಲ್ಲಿ ಆನೆ ಇದ್ರೆ ಆನೆ ಅರಿವು, ಮನುಷ್ಯನಿದ್ರೆ ಮನುಷ್ಯನ ಅರಿವು. ಈಗಲ್ಲದೆ ಈಗ ಮನುಷ್ಯ ಅಂದ್ರೆ ಯಾವುದು ಸಿದ್ಧ ಆಗುವಂತ, ಆನೆ ಅಂದ್ರೆ ಯಾವುದು ಸಿದ್ಧ ಆಗುವಂತ, ಈ ವ್ಯವಹಾರದ ಜನರಿಗೆ ಏನು ಅನಿಸ್ತತಿ ಅಂದ್ರೆ ಆನೆ ನಿಮಗೆ ಕಾಣಿಸ್ತತಿ ಇಲ್ಲ, ಮನುಷ್ಯರು ಕಾಣಿಸ್ತಾರ ಇಲ್ಲ. ಈಗ ಕಾಣಿಸುವುದು ನಿಜ, ಆನೆ ಅಂತಿರಲ್ಲ, ಯಾವುದಕ್ಕಂತೀರಿ ಅಂತ, ಬಾಲಕ್ಕೋ ಹಕ್ಕಿಗೋ ಸಂಡಿಗೋ ಯಾವುದಕ್ಕ? ಆಮೇಲೆ ಬಾಲ ಅಂದ್ರೇನು, ಸಂಡೆ ಅಂದ್ರೇನು, ಹಕ್ಕಿ ಅಂದ್ರೇನು? ವಿಮರ್ಶನೆ ಮಾಡಕ್ಕಾದ್ರೆ ಎಲುವು ತೆಗೆದು ಮಧ್ಯ ಮಾಂಸ ನಾಡಿ ರಕ್ತ ಇದು ಬರ್ತದೆ. ಅವುಗಳು ಸ್ವತಂತ್ರವಾಗಿವೆ ಅಂದ್ರೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅಂತ ತಿಳಿಸ್ತೇವೆ. ಯಾವುದು ಆನೆ ಅಂದ್ರೆ ಯಾವುದು, ಮನುಷ್ಯ ಅಂದ್ರೆ ಯಾವುದು? ಸಿದ್ಧವಾಗುವುದು. ಮತ್ತೆ ಈ ಸಿದ್ಧವಾಗದೇ ಇರುವಾಗ ಮನುಷ್ಯನ ಜ್ಞಾನ ಆನೆಯ ಜ್ಞಾನ ಅಂದ್ರೆ ಏನರ್ಥ? ವಿಷಯಗಳಿದ್ದರಲ್ಲದೆ ವಿಷಯಗಳ ಅರಿವು ಬೇರೆ ಬೇರೆ ಆಗಲಿ ಆಗಿರುವುದು. ಆದ್ದರಿಂದ ವಿಷಯವೇ ಇಲ್ಲದಿರುವಾಗ ಅರಿವುಗಳಲ್ಲಿ ಭೇದಿಯಲ್ಲಿ ಇದು ಯುಕ್ತಿಯಿಂದ ಹೇಳಿದ್ದು, ಅನುಭವದಿಂದ ಹೇಳಿದ್ದು ಒಂದು ಬೇರೆ ಹೇಳಿತ್ತು. ಏನು? ಅರಿವನ್ನು ಬಿಟ್ಟು ಆತ್ಮನನ್ನು ಬಿಟ್ಟು ಯಾವ ವಿಷಯ ತಾನೇ ಇರ್ತಕ್ಕೆ ತೋರಿಸಿ, ಅರಿವನ್ನು ಬಿಟ್ಟು ವಿಷಯ. ಈಗ ನೀ ಮನುಷ್ಯ ಕದ ಅಂತ ಹೇಳ್ತೇವಲ್ಲ, ಅರಿವನ್ನು ಬಿಟ್ಟು ಕದ ಅನ್ನೋದು ತಾನೇ ಇರ್ತದೆ. ಅದು ಕದ ಐತಿ ಅಂತ ಹೇಳ್ತೇವಲ್ಲ, ಐತಿ ಅನ್ನುವಾಗ ನಮಗೆ ಕದದ್ದು ಅಂತ ಅನಿಸ್ತೈತಿ. ಕದ ಐತಿ ಅಂದ್ರೆ ಐತಿ ಅನ್ನೋದು ಕದದ್ದು ಅಂತ, ಕದದ್ದಲ್ಲ ಆತ್ಮನಿಗದು. ಆದ್ದರಿಂದಲೇ ಅರಿವಿನ ಸಂಬಂಧದಿಂದ ನಿಮ್ಮ ಕದ ಹ್ಯಾಗೆ ಸಿದ್ಧ ಆಗತ್ತ ತೋರಿಸ. ಈಗ ಕೇಳಿದ್ದು ಆತ್ಮನನ್ನು ಬಿಟ್ಟು ಅವಸ್ಥೆ ಹ್ಯಾಗೆ ಸಿದ್ಧವಾಗುತ್ತೆ, ಅವಸ್ಥೆಯನ್ನು ಬಿಟ್ಟು ಪ್ರಪಂಚ ಹ್ಯಾಗೆ ಸಿದ್ಧವಾಗುತ್ತೆ? ಬರುವುದಿಲ್ಲ. ಆದ್ದರಿಂದಲೇ ಆತ್ಮನೊಬ್ಬನೇ ಇರುವುದು ಅಂತ ಹೇಳಿ ಅವು ಸರಿಯಾಗಿ ನೋಡಿದಕ್ಕೆ ನಾವು ಆತ್ಮನಾಗಿಯೇ ನಿಂತು ಬಿಟ್ರೆ ಅವು ತೋರುವುದು ಕೂಡ ಇಲ್ಲ. ಈಗ ನೋಡ್ತವಲ್ಲ ಆಗ ತೋರುವುದು ಕೂಡ ಇರುವುದು. ಯಾಕೆ ಅಂದ್ರೆ ಆತ್ಮರೂಪದಲ್ಲಿ ನಿಲುಗಡೆ ಬಂದಾಗ ಅದನ್ನು ಬಿಟ್ಟು ಅವಸ್ಥೆ ಪ್ರಪಂಚ ಪದಾರ್ಥಗಳು ಯಾವು ತಮ್ಮ ರೂಪ ಇಟ್ಟುಕೊಂಡಿರುವುದಕ್ಕೆ ಅವಕಾಶವಿಲ್ಲ. ಅದಕ್ಕನ ಕ್ರಾಂತಿ ದೃಷ್ಟಾಂತವನ್ನು ಹೇಳುವುದು ಹಗ್ಗ ಅಂತ ಗೊತ್ತಾದಾಗ ಹಾವು ಅಂತ ತೋರಿಸು. ಅದು ಆತ್ಮನಲ್ಲಿ ನಿಲುಗಡೆ ಬಂದಾಗ ಪ್ರಪಂಚ ಅವಸ್ಥೆ ಪದಾರ್ಥಗಳು ನಾನು ಅನ್ನೋದನ್ನು ತೋರಿಸ ಇರುವುದಿಲ್ಲ, ತಮ್ಮ ರೂಪ ಇಟ್ಟುಕೊಂಡಿರುವುದಿಲ್ಲ, ಎಲ್ಲವೂ ಆತ್ಮರೂಪವಾಗಿ ಅನುಭವಿಸುತ್ತದೆ. ಮತ್ತೆ ಈಗ ತೋರ್ತದಲ್ಲ, ಈಗ ತೋರ್ಬೇಕಾದರೂ ಅರಿವನ್ನು ಬಿಟ್ಟು ತಾನೇ ತೋರಿದ್ದನ್ನು ತೋರಿಸ. ಅರಿವನ್ನು ಬಿಟ್ಟು ತಾನೇ ತೋರಿದೆ ಬರುವುದಿಲ್ಲ. ಆದ್ದರಿಂದಲೇ ಹಾಗಾದರೆ ಐತಿ ಅಂದ್ರೆ ಏನರ್ಥ? ಆತ್ಮನ ಇರವೇ ಅದಕ್ಕೆ ಬಂದು ಅದು ಇದೆ ಅಂತ ಹೀಗೆ ಅನಿಸ್ತದೆ. ಅದು ಸರಿಯಾಗಿ ನೋಡುವುದಕ್ಕೆ ಬಂದರೆ ಹೀಗೆ ನೋಡುವಾಗಲೇ ಎಲ್ಲವೂ ಪರಮಾತ್ಮನೇ ಅಂತ ಗೊತ್ತಾಗತ್ತೆ. ಆದರೆ ನಾಮರೂಪ ಮೋಸ ಮಾತ್ರ, ನಾಮರೂಪದ ಕಡೆಗೆ ಲಕ್ಷ ಆಗತ್ತೆ ನಮಗೆ. ಈ ಬುದ್ಧಿ ಐತ್ ನೋಡು, ನಾಮರೂಪ ನೋಡಿ ನೋಡಿ ಅಭ್ಯಾಸ ಆಗಿರುವುದರಿಂದ
ನಾಮ ರೂಪ ಮಂದಿಗೆ ಸಹಿತ ಕೇಳ್ತೈತಿ. ಯಾರು ಹೇಳ್ತಾರ ನೋಡ್ತೀವಿ, ಹೇಳ್ತಾರಲ್ಲ ಅವ್ರಿಗೆ ಅಲ್ರಿ ಸ್ವಲ್ಪ ಸಮಾಧಾನ ಇರಿ. ನಿಮಗೆ ಕದ ಕಾಣಿಸ್ತೈತಿ ಇಲ್ವ, ಗಾಡಿ ಕಾಣಿಸ್ತೈತಿ ಇಲ್ವ, ನಾನು ಕಾಣಿಸ್ತೇನೆ ಇಲ್ವ, ಈಗ ಕೇಳ್ತಾ ಇದೆ ಅವರ ಬುದ್ಧಿ. ಅದು ಯಾಕೆ ಹಾಗೆ ಅಂದ್ರೆ ಅದು ಮೊದಲಿಗೆ ಐತಿ ಅಂತ ಇಟ್ಟುಕೊಂಡೈತಿ ಅದು ಬುದ್ಧಿ. ಈಗ ಇವ್ರು ಕೇಳುದೇನಂದ್ರೆ ನೀನು ಐತಿ ಅಂತ ಇಟ್ಟುಕೊಂಡಿದೆಯಲ್ಲ, ಅರಿವಿನ ಸಂಬಂಧವನ್ನು ಬಿಟ್ಟು ಐತಿ ಅಂತ ತೋರ್ಸ ಒಟ್ಕೊಂತಿ. ಈಗ ಕೇಳು ಅರಿವಿನ ಸಂಬಂಧ ಇಲ್ಲದೆ ಜ್ಞಾನದ ಸಂಬಂಧ ಐತಿ ಅಂತ ಹಾಗನಿಸ್ತೈತಿ ಅನಿಸುವುದಿಲ್ಲ. ಮತ್ತೆ ಐತಿ ಅಂತ ಶುದ್ಧವಾಗುವ ಈಗ ಐತಿ ಅನ್ಬೇಕಾದ್ರೆ ಇದೆ ಅನ್ನೋದು ಯಾವುದರದ್ದಾಯ್ತು? ಆತ್ಮಂದಾಯ್ತು, ಅರಿವಿಂದಾಯ್ತು. ಮತ್ತೆ ಅರಿವನ್ನು ಬಿಟ್ಟು ತಾನೇ ಇರಲಿ ನೋಡೋಣ ಬರುವುದಿಲ್ಲ. ಇವನು ಅರಿವಾಗಿಯೇ ನೋಡುವುದಕ್ಕೆ ಬಂದು ಬಿಟ್ರೆ ಆತ್ಮನೇ ಆಗಿ ಇವನು ನಿಂತ ಅಂದ್ರೆ ಅವಾಗ ದೃಶ್ಯ ರೂಪ ಸಹಿತ ತೋರುದಿಲ್ಲ. ಆದ್ರಿಂದ ಅನುಭವದಿಂದ ಹಿಂದೆ ಹೇಳ್ಕೊಂಡು ಬಂದಕ್ಕೆ ಈಗ ಯುಕ್ತಿ ಹೇಳ್ತದೆ. ಯುಕ್ತಿ ಏನು ಅಂದ್ರೆ ವಿಷಯವಿದ್ದರಲ್ಲನಪ್ಪ ನಿಮ್ಮ ಅರು ಇರುವುದು. ಮತ್ತೆ ಯಾವುದು ವಿಷಯ ಅಂತ ಹೇಳ್ತೀರಿ? ದ್ರವ್ಯ ಗುಣ ಕರ್ಮ ಅಂತ ಹಿಂದೆ ಹೇಳ್ಕೊಂಡು ಬಂದಕ್ಕೆಲ್ಲ ಯಾವುದು ಸಿದ್ಧವಾಗುತ್ತೆ? ಮನುಷ್ಯ ಅಂತ ಹೇಳ್ತೀರಿ ಸಿದ್ಧವಾಗುವುದು, ಆನೆ ಅಂತ ಹೇಳ್ತೀರಿ ಸಿದ್ಧ ಆಗುದು, ಕದ ಅಂತ ಹೇಳ್ತೀರಿ ಸಿದ್ಧ ಆಗುದಿಲ್ಲ, ಗಾಡಿ ಅಂತ ಹೇಳ್ತೀರಿ ಸಿದ್ಧ ಆಗುದು. ಯಾವುದದು ಗಾಡಿ? ಕಲ್ಲು ಸಿಮೆಂಟು ಕಬ್ಬಿಣ ಎಲ್ಲ ಕೂಡಿಸಿ ಗಾಡಿ. ಅದನ್ನ ಬಿಡಿಸಿಲ್ಲ ಅಂದ್ರೆ ಕಲ್ಲಂದ್ರೆ ಏನು? ಶಬ್ದ ಸ್ಪರ್ಶ ರೂಪ ರಸ ಗಂಧ ಬಿಟ್ಟು ನಿಮ್ಮ ಕಲ್ಲು ತೋರಿಸಿ ಅವು ಸಿದ್ಧವಾಗುವುದಿಲ್ಲ. ಮತ್ತೆ ಹೀಗಿರುವಾಗ ಯಾವ್ದೈತಿ? ಅರಿವನ್ನು ಬಿಟ್ಟು ಆತ್ಮನನ್ನು ಬಿಟ್ಟು ಯಾವ್ದೈತಿ? ಅದಕ್ಕನ ಕೊನೆಯಲ್ಲಿ ಅದ್ವಿತೀಯ ರೂಪವಾದ ಪರಮಾತ್ಮನೇ ಇದೆ. ಹೀಗೆ ನಿರ್ಣಯವಾದ ಆದ್ದರಿಂದಲೇ ಇಲ್ಲಿ ಅರಿವು ಭೇದ ಐತಿ ಅಂತ. ಆನೆಯ ಜ್ಞಾನ ಮನುಷ್ಯನ ಜ್ಞಾನ ಒಂದೇ ಅಂದ್ರೆ ಏನು ಇಷ್ಟು ಸಹಿತ ನಿಮ್ಗೆ ತಿಳುವಳಿಕೆ ಇಲ್ಲ ಅಂತ ಅಂತೀವಿ. ಅವ್ರ ಬುದ್ಧಿ ಹೇಳುವವರಿಗೆ ಹೌದಪ್ಪ ಆನೆಯ ಜ್ಞಾನ ಮನುಷ್ಯನ ಜ್ಞಾನ ಬೇರೆ ಅಂತ ಇಟ್ಟುಕೊಂಡಿಯಲ್ಲ, ಆ ಅರಿವಿನಲ್ಲಿ ಸ್ವರೂಪದಲ್ಲಿ ಭೇದ ತೋರಿಸಿದೆ. ಆನೆಯನ್ನು ಬೆಳಗಿದ ಅರಿವಿನ ಸ್ವರೂಪ, ಮನುಷ್ಯನನ್ನು ಬೆಳಗಿದ ಸ್ವರೂಪ ಅರಿವೈತಲ್ಲ, ಅದರಲ್ಲಿ ಭೇದ ತೋರಿಸಿದೆ. ಈಗ ಈ ಬೆಳಕೈತಲ್ಲ ಇಲ್ಲಿ ಕುಳಿತಿರುವವರನ್ನು ತೋರಿಸ್ತೈತಲ್ಲ, ಅವರಿಗೆ ಇರುವ ಬೆಳಕು ಇವರಿಗಿರುವ ಬೆಳಕು ಬೇರೆ ಇರುವುದನ್ನು ತೋರಿಸ, ಆ ಬೆಳಕು ಬೇರೆ ಈ ಬೆಳಕು ಬೇರೆ ಅನ್ನೋದನ್ನು ತೋರಿಸ ಹಾಗಿರುವುದಿಲ್ಲ. ಅದರಂತೆ ಅರಿವಿನಲ್ಲಿ ಬೇರೆ ಇನ್ನು ಹೋಗಲಿ. ವಿಷಯವು ಬೇರೆ ಬೇರೆ ಆಗಿರುವುದರಿಂದಲೇ ಅಲ್ಲದೇ ನೀನು ಅರಿವು ಬೇರೆ ಐತೆ ಅಂತ ಹೇಳುವುದು, ವಿಷಯವು ಆಯ್ತೋ ಅದನ್ನು ತೋರಿಸ. ವಿಷಯವು ಸಿದ್ಧವಾಗಿರುವುದಿಲ್ಲ. ಅವು ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಬಂದ್ರೆ ಹೌದು ಅಂತ ಗೊತ್ತಾಗ್ತ ಬುದ್ಧಿ ತನ್ನ ಜಾಣತನವನ್ನು ಬಿಟ್ಟು ಬಿಡ್ತೈತಿ. ಈಗ ಲಿಂಬೆ ಹಣ್ಣು ಅಂತ ಹೇಳ್ತಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಆ ಲಿಂಬೆ ಹಣ್ಣಿನಲ್ಲಿರುವ ಅದು ಬಿದ್ದರೆ ಶಬ್ದ ಕೇಳಿಸ್ತೈತಿ, ಅದು ನೋಡಿದ್ರೆ ಹಳದಿ ತೋರ್ತೈತಿ ಹಸಿರು ತೋರ್ತೈತಿ, ಅದನ್ನು ಮುಟ್ಟಿದ್ರೆ ಮೃದು ಗಟ್ಟಿ ತೋರ್ತೈತಿ, ಅದನ್ನು ಮೂಸಿದ್ರೆ ಒಂದು ವಾಸನೆ ತೋರ್ತೈತಿ, ಅದನ್ನು ರುಚಿಸಿದ್ರೆ ಒಂದು ರುಚಿ ತೋರ್ತೈತಿ. ಅವುಗಳನ್ನು ಬಿಟ್ಟು ಲಿಂಬೆ ಹಣ್ಣು ತೋರಿಸ. ಲಿಂಬೆ ಹಣ್ಣಂತ ಯಾವುದಕ್ಕಂತಿದಪ್ಪ? ಶಬ್ದಕ್ಕಂತೀಯ ಸ್ಪರ್ಶಕ್ಕಂತೀಯ ರೂಪಕ್ಕಂತೀಯ ರಸಕ್ಕಂತೀಯ ಗಂಧಕ್ಕಂತೀಯ ಲಿಂಬೆ ಹಣ್ಣು ಅಂತ ಎಲ್ಲ. ಹಾಗಾದ್ರೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಬಿಟ್ಟು ಲಿಂಬೆ ಹಣ್ಣು ತೋರ್ಸಕ್ ಬರುವಂತ ಅಂದ್ರೆ ಆ ಲಿಂಬೆ ಹಣ್ಣು ಬಿಟ್ಟು ಶಬ್ದ ಸ್ಪರ್ಶ ರೂಪ ರಸಗಂಧ ತಾವೇ ಇರಬೇಕು ತೋರ್ಸ. ತಾವೇ ಇರಬೇಕು, ಶಬ್ದ ತಾನೇ ಇರಬೇಕು, ಸ್ಪರ್ಶ ತಾನೇ ಇರಬೇಕು, ರೂಪ ತಾನೇ ಇರಬೇಕು, ರಸ ತಾನೇ ಇರಬೇಕು, ಗಂಧ ತಾನೇ ಇರಬೇಕು ತೋರ್ಸ. ಹೀಗೆ ಸಿದ್ಧ ಆಗ್ಬೇಕು, ಹೀಗೆ ಸಿದ್ಧ ಆಗ್ಬೇಕು.
ಮತ್ತು ಯಾವುದದು ದ್ರವ್ಯ, ಯಾವುದದು ಗುಣ, ಯಾವುದದು ಕರ್ಮ. ಆದ್ದರಿಂದಲೇ ವಿಷಯಗಳ ಸಿದ್ಧಿ ಇಲ್ಲ. ವಿಷಯಗಳಿದ್ರೆ ಅವರಿಗೂ ಬೇರೆಯಾಗಿರ್ಬೇಕು, ವಿಷಯಗಳಿಲ್ಲ. ವಿಷಯಗಳಿಲ್ಲದಿದ್ರೆ ಅವರಿಗೂ ಬೇರೆಯಲ್ಲೇ ಇದು ಯುಕ್ತಿ ಎಂದ ತೋರಿಸಿದ್ರು. ನೀವು ಅರಿವಾಗಿಯೇ ನಿಂತು ಬಿಟ್ಟರೆ, ನೀವು ಆತ್ಮನಾಗಿಯೇ ಉಪಾಧಿಯನ್ನು ಬಿಡಿಸಿಕೊಂಡು ಆತ್ಮಸ್ವರೂಪರಾಗಿಯೇ ನಿಂತ್ರ ಅವಾಗ ತೋರಿಸ್ರಿ ಅವಸ್ಥೆ, ಪ್ರಪಂಚ, ಜೀವರಾಶಿ ಯಾವ್ದು ಬೇಕಾದ ತೋರಿಸಿ. ಶುದ್ಧಿ ಸುಳಿವು ಇರುವುದು. ಆದ್ದರಿಂದಲೇ ಅದ್ವಿತೀಯ ರೂಪವಾಗಿ ಇರುವ ತತ್ವ ಅಂತ ಹೇಳಿ ಹೀಗಿದೆ. ಅದು ಸರಿಯಾಗಿ ನೋಡಿಕೊಳ್ಳುವುದಕ್ಕೆ, ಅನುಭವಕ್ಕೆ ಅನುಸರಿಸಿ ನೋಡಿಕೊಳ್ಳುವುದಕ್ಕೆ ಮಾತ್ರ ಬರದೆ, ಅದು ನೋಡಿಕೊಳ್ಳುವುದಕ್ಕೆ ಬರದೇ ಇದ್ರೆ ಈ ಬುದ್ಧಿ ನಡೆದು ಬಂದು ಸಂಶಯ ಅರ್ಥಿಸ್ತಾ ಏನು ಅಲ್ಲಿ ಈಗ ವ್ಯವಹಾರ ಮಾಡ್ತೀವಿಲ್ಲ, ವ್ಯವಹಾರ ಮಾಡಬೇಕಾದ್ರೆ ನಾವು ಇರಬೇಕೋ ಇಲ್ವೋ, ನಾವು ಇರಬೇಕಾದ್ರೆ ನಮ್ಗೆ ಕೈ ಮನಸ್ಸು ಬುದ್ಧಿ ಅದವೋ ಇಲ್ವೋ, ಮತ್ತೆ ಕೈ ಮನಸ್ಸು ಬುದ್ಧಿ ಇಲ್ಲದಿದ್ರೆ ವ್ಯವಹಾರ ಮಾಡಕ್ ಬರ್ತೈತ? ನಾನು ಅನ್ನುವ ಇವುಗಳನ್ನೆಲ್ಲ ಉಪಯೋಗಿಸ್ಬೇಕಾದ್ರೆ ಅವನು ಇರಬೇಕೋ ಇಲ್ವೋ? ಜೀವ ಜೀವ ಇಲ್ಲದನ್ನ ವ್ಯವಹಾರ ಮಾಡಕ್ ಬರ್ತೈತ? ಎಲ್ಲ ಮತ್ತೆ ಅನ್ಬಳ್ತಿದ್ಯಲ್ಲ ಐತಿ ಅಂತ ಆಯ್ತೋ ಇಲ್ವೋ? ಈಗ ಅದು ಹಂಗ ಕೇಳುವಾಗ ಇವರಿಗೆ ಉಳಿಕಿದವರಿಗೆ ಅನುಭವದಲ್ಲಿ ನಿಲ್ಲಕ್ ಬಂದಿರುವುದಿಲ್ಲಲ್ಲ. ಹೌದಪ್ಪ, ಎಲ್ಲರಿಗೆ ಹಿಂಗ ಅನಿಸ್ತೈತಿ ಅಂತ ಒಪ್ಪಿಕೊಂಡಿರ್ತಾರೆ. ಅದಕ್ಕ ಆ ಬುದ್ಧಿ ಕೇಳ್ತಕ್ಕಲ್ಲ, ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಇವೆಲ್ಲ ಇರಬೇಕು, ವ್ಯವಹಾರ ಇರಬೇಕು, ಇದೆಲ್ಲ ಐತಿ ಅಂತ ಹೇಳ್ತಿದೆಲ್ಲ. ಅರಿವನ್ನು ಬಿಟ್ಟು ಮೊದಲಿಗೆ ಶರೀರ ಐತಿ ಅಂತ ನಿನಗೆ ಯಾಕೆ ಗೊತ್ತಾಗುತ್ತೆ ಹೇಳು? ಅರಿವಿನ ಸಂಬಂಧ ಇಲ್ಲದ ಶರೀರ ಐತಿ ಅಥವಾ ನಾನದೇನಿ ಅಂತ ಅನಿಸ್ಬೇಕು ನಿನಗೆ. ಅರಿವಿನ ಸಂಬಂಧ ಇಲ್ಲದ ತೋರಿಸು ಬರುದು. ಮತ್ತೆ ಅರಿವಿನ ಸಂಬಂಧ ಇಲ್ಲದನ ಇದು ಐತಿ ಅಂತ ಹೇಗೆ ನೀನ್ ನಿರ್ಣಯ ಮಾಡ್ತೀವಿ ಹೇಳು? ಶರೀರ ಐತಿ ಅನ್ಬೇಕಾದ್ರೆ ಇಂದ್ರಿಯಗಳದವನ್ಬೇಕಾದ್ರೆ ಮನಸ್ಸೈತಿ ಅನ್ಬೇಕಾದ್ರೆ ಬುದ್ಧಿ ಐತಿ ಅನ್ಬೇಕಾದ್ರೆ ನಾನದೇನಿ ಅನ್ಬೇಕಾದ್ರೆ ಅರಿವನ್ನು ಬಿಟ್ಟು ಇವು ತಾವ ಇರ್ತಾವ ಅಂತ ತೋರಿಸು ಬರುದಿಲ್ಲ, ಅವು ಇರುವುದಿಲ್ಲ. ಹೀಗೆ ಆದ್ದರಿಂದಲೇ ಈ ಯುಕ್ತಿಯಿಂದ ನೋಡಿದ್ರೂ ಅದಕ್ಕೆ ಉತ್ತರ ಹೇಳಕ್ಕೆ ನಿಮ್ಮ ಅನುಭವದಲ್ಲಿಯೇ ನಿಂತು ನೋಡಿದ್ರಂತೂ ಇವುಗಳ ಶುದ್ಧಿ ಸುಳಿವು ಸಹಿತ ಇರುವುದಿಲ್ಲ. ಅದು ಏನಾಗಿದೆ ಅಂದ್ರೆ, ನಮಗ ಈ ಎಚ್ಚರದ ಬುದ್ಧಿಯನ್ನು ಉಪಯೋಗಿಸಿ ಅಭ್ಯಾಸವಾಗಿರುವುದರಿಂದ ನೋಡ್ರಿ, ಲೋಕದಲ್ಲಿ ಜನರು ನಾನು ಅಂದ್ರೆ ಹೀಗದೇನಿ ಅಂತ ಫೋಟೋ ಕಳಿಸಿಕೊಂಡಿರ್ತಾರ, ಕನ್ನಡಿಯಾಗ ನೋಡ್ಕೊಂತಾರಲ್ಲ, ಈಗಲ್ಲದ ಇನ್ ಹಂಗಿರ್ತೀವಿ ನಾವು ಅಂತ ಅನಿಸಿಕೆ ಇಲ್ವೋ? ನಾನಂದ್ರೆ ಹೀಗಿರುವವನು, ಇದನ್ನ ಬಿಟ್ಟು ಬೇರೆ ಹೇಗಿರಕ್ ಬರ್ತೈತಿ ಅಂತ ಎಷ್ಟು ಸಂಶಯ ಇಲ್ಲದಂತೆ ಸ್ಪಷ್ಟವಾಗಿ ತಿಳ್ಕೊಂಡಾರೋ ಇಲ್ವೋ ತಿಳ್ಕೊಂಡಾರ, ಅವರಿಗೇನೆ ಸ್ವಂತ ಅವರನ್ನು ಸಮಾಧಾನ ಮಾಡಿ ಸ್ವಂತು ನಾನು ಹೇಳಿದ್ದನ್ನು ವಿಚಾರ ಮಾಡುವುದಕ್ಕ ತಯಾರಾಗು, ನೀನು ಈಗ ಅದೇನಿ ಅಂತ ಪಾದದಿಂದ ಮಸ್ತಕದ ಪರ್ಯಂತ ಈಗ ಈ ರೂಪದಲ್ಲಿ ಅದೇನಿ ಅಂತ ನಿನಗೆ ಅನಿಸೇಕಲ್ಲ, ಇದನ್ನ ಸ್ವಲ್ಪ ವಿಚಾರ ಮಾಡೋಣ ಅಂತ ಅವನಿಗೆ ವಿಚಾರ ಮಾಡೋದಕ್ಕ ಶುರು ಮಾಡಿ, ಇದು ಎಚ್ಚರದಲ್ಲಿ ಇದು ಗೊತ್ತಾಗುವುದಿಲ್ಲ ಅನ್ನೋದಕ್ಕಾಗಿ ಶಾಸ್ತ್ರ ಈ ಅವಸ್ಥೆಗಳನ್ನೇ ಹೇಳ್ತಾರೆ. ಈ ಎಚ್ಚರದಲ್ಲಿ ಈ ರೂಪದಿಂದ ಇದಿದೆಯಲ್ಲಪ್ಪ, ಕನಸಿನಲ್ಲಿ ಇದೇ ರೂಪದಿಂದ ನೀನು ಇದ್ದುಕೊಂಡು ಇರಬೇಕು. ಆಗಿರುವುದಕ್ಕೆ ಬರುತ್ತಿದೆಯೇ, ಮನೆಯಾಗ ಮಲಗಿದಿ, ಅರಣ್ಯದಲ್ಲಿ ಸಂಚಾರ ಮಾಡದಂತೆ ನಿನಗೆ ಕನಸಾಗ್ತದೆ. ಅವಾಗ ಅಲ್ಲಿ ತಿರುಗಾಡುವುದು ಮನೆಯಲ್ಲಿ ಮಲಗಿದ ಶರೀರವ ಅಲ್ಲಿ ತೋರಿಕೊಂಡ ಶರೀರವ ಹೇಳ, ಅಲ್ಲಿ ಗಿಡ ನೋಡುದು, ದೇವರ್ ನೋಡುದು, ಮನುಷ್ಯರ್ ನೋಡುದು, ವ್ಯವಹಾರ ಮಾಡುದು, ಎಚ್ಚರದಲ್ಲಿರುವ ಇಂದ್ರಿಯಗಳು ಅಲ್ಲಿರುವ ಇಂದ್ರಿಯಗಳು ಹೇಳ. ಈಗೆಲ್ಲ ಕೇಳ ಹತ್ತಿದ ಕೂಡ್ಲೇ
ಹಾಗಾದರೆ ಇಲ್ಲಿರುವ ಶರೀರನೇನೋ ಅಲ್ಲಿರುವ ಶರೀರನೇನೋ ಇಲ್ಲಿರುವ ಇಂದ್ರಿಯ ಕರಣಾದಿಗಳಲ್ಲಿನೋ ಅಲ್ಲಿರುವ ಇಂದ್ರಿಯ ಕರಣಾದಿಗಳಲ್ಲಿನೋ ಈ ಕೆಳಕಚ್ಚದ ಕೂಡ ಅವನಿಗೆ ವಿಚಾರದ ಧಾರೆ ಬರ್ತದೆ. ವಿಚಾರ ಮಾಡುವುದಕ್ಕೆ ಶುರು ಮಾಡಿದ ಅಂದ್ರೆ ಸ್ವಲ್ಪ ಏನೋ ಐತಿ ಇದರಲ್ಲಿ ಅಂತ ಅನಿಸ್ತದೆ. ಆ ನಂತರ ಕನಸು ನೀನ ಕಂಡಿದೆ ಇಲ್ವ? ಕಂಡಿ. ಯಾಕ್ಷರ ನಿನಗ ಕಂಡತ್ತ ಇಲ್ವ? ಕಂಡ. ಹಾಗಾದರೆ ಕನಸು ನೋಡಿದವನು ನೀನ, ಎಚ್ಚರವನ್ನು ನೋಡುವವನು ನೀನ. ಆದರೆ ಎಚ್ಚರದಲ್ಲಿರುವ ಶರೀರಿ ಅಂದ್ರೆ ಯಾರಿಗಳು ಅಲ್ಲಿಗೆ ಬಂದವ? ಕನಸಿನಲ್ಲಿರುವ ಶರೀರಿ ಅಂದ್ರೆ ಯಾರುಗಳು ಎಚ್ಚರಕ್ಕೆ ಬಂದವ? ಎಲ್ಲ. ಹಾಗಾದ್ರೆ ಈ ಶರೀರಿ ಅಂದ್ರೆ ಯಾರುಗಳು ಒಂದರಲ್ಲಿ ಒಂದು ಬರದೇ ಇದ್ರು ನೀನು ಎರಡೂ ಕಡೆಯಲ್ಲಿ ಅದಿಯೋ ಇಲ್ವ? ಅದಿ. ಹಾಗಾದರೆ ನೀನಂದ್ರೆ ಯಾರು? ಸರ್, ನೀನಂದ್ರೆ ಯಾರು? ಈಗ ತೋರಿಸ್ತಿದ್ದಲ್ಲ ಪಾದದಿಂದ ಮಸ್ತಕದ ಪರ್ಯಂತ ಈಗ ತೋರಿಸಿದ್ದು ಈಗ ಕನಸಿನಲ್ಲಿ ಐತಾ? ಕನಸಿನಲ್ಲಿ ತೋರ್ಕೊಂಡದ್ದು ಇಲ್ಲಿ ಐತಾ? ಎಲ್ಲ. ಹಾಗಾದ್ರೆ ಈಗ ಎರಡೂ ಕಡೆಯಲ್ಲಿ ಇದ್ದುಕೊಂಡು ನೋಡ್ತಿದ್ದಲ್ಲ ಯಾರು ನೀನು? ಹೀಗೆ ವಿಚಾರ ಬರಕ್ ಶುರು ಮಾಡ್ತೀನಿ ಅಂದ್ರೆ ನೋಡುವುದಕ್ಕೆ ಅವನಿಗೆ ಅನುಕೂಲ ಆಗುತ್ತೆ. ಅವನು ವಿಚಾರ ಮಾಡೋದಕ್ಕೆ ಹತ್ತಣ, ಅನುಭವದಲ್ಲಿ ನೋಡಿಕೊಳ್ಳುವುದಕ್ಕೆ ಸ್ವಲ್ಪ ಸ್ವಲ್ಪ ಶುರು ಆಗ್ತೈತಿ. ಆಮೇಲೆ ಇದರಲ್ಲಿ ಏನೋ ಒಂದು ಮರ್ಮ ಐತಪ್ಪ, ಅದಕ್ಕೇನೆ ಶಾಸ್ತ್ರ ಹೇಳ್ತೈತಿ, ಇಲ್ದಿದ್ರೆ ಯಾಕೆ ಹೇಳಿತು ಅಂತ ಅವನಿಗೆ ಏನೈತಿ ನೋಡ್ಬೇಕು ಅಂತ ಒಂದು ಥರದ ಶ್ರದ್ಧೆ ಬರ್ತೈತಿ. ವಿಚಾರ ಮಾಡುವುದಕ್ಕೆ ಶುರು ಮಾಡ್ತ. ವಿಚಾರಕ್ಕೆ ಯಾವಾಗ ತಯಾರಾದ್ನೋ ಅವಾಗ ತಾನು ತಿಳ್ಕೊಂಡಿರುವುದು ಏನೇನ್ ತಪ್ಪೈತ್ ನೋಡು ಅದು ಗೊತ್ತಾಗ ಶುರುವಾಗುತ್ತೆ. ಆ ನಂತರ ತಾನು ಏನ್ ತಪ್ಪು ತಿಳ್ಕೊಂಡನೋ ಅದನ್ನು ಕೈಬಿಡುದು, ಯಾವುದು ಸರಿಯಾಗೈತು ಅದನ್ನು ಉಪಯೋಗ. ಈಗ ಮಾಡ್ತಾ ಬಂದ ಅಂದ್ರೆ ಅವಾಗ ಇವೆರಡನ್ನು ಇಟ್ಟುಕೊಂಡು ವಿಚಾರ ಮಾಡ್ತೈತಲ್ಲ, ಯಾವುದರಿಂದ ಇವೆರಡೂ ಇಟ್ಟುಕೊಂಡು ವಿಚಾರ ಮಾಡುವುದಕ್ಕೆ ಬಂದೈತಿ ಅಲ್ಲಿಗೆ ಬರಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಎರಡನ್ನು ಇಟ್ಟುಕೊಂಡು ವಿಚಾರ ಮಾಡಬೇಕಾದ್ರೆ ಎಚ್ಚರದಲ್ಲಿರುವ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದಕ್ಕೆ ಗೊತ್ತಿಲ್ಲ. ಕನಸಿನಲ್ಲಿರುವ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅವುಗಳಿಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಅಲ್ಲಿಗೆ ಬರುವುದಿಲ್ಲ, ಅಲ್ಲಿ ಇಲ್ಲಿಗೆ ಬರುವುದು. ಹಾಗಾದ್ರೆ ಇವು ಎರಡನ್ನು ಇಟ್ಟುಕೊಂಡು ವಿಚಾರ ಮಾಡಬೇಕಾದ್ರೆ ಇವು ಎರಡಕ್ಕಿಂತಲೂ ಬೇರೆಯಾಗಿರ್ಬೇಕಲ್ಲವೇ? ಹಾಗಾದ್ರೆ ಬೇರೆಯಾಗಿರುವ ಸ್ವರೂಪ ಯಾವುದು? ಈ ವಿಮರ್ಶನೆ ಮಾಡಿ ನೋಡ್ಬೇಕಾದ್ರೆ ಅರು ಬೇಕೋ ಇಲ್ಲವೋ? ಬೇಕು. ಅದನ್ನು ಶಾಸ್ತ್ರದಲ್ಲಿ ಅರಿವು, ಬರೀ ಅರಿವು, ಆತ್ಮಸ್ವರೂಪ ಅಂತ ಹೇಳ. ಹೀಗೆ ವಿಮರ್ಶನೆ ಮಾಡಿ ನೋಡುವುದಕ್ಕತ್ತನ್ನು ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಚ್ಚರದ ಶರೀರೇಂದ್ರಿಯಾದಿಗಳು ಇಲ್ಲದಿದ್ರು ಕನಸಿನಲ್ಲಿರುವುದಕ್ಕೆ ಬಂದ. ಕನಸಿನಲ್ಲಿರುವ ಶರೀರೇಂದ್ರಿಯಾದಿಗಳು ಇಲ್ಲದಿದ್ರು ಎಚ್ಚರದಲ್ಲಿರುವುದಕ್ಕೆ ಬಂದ. ಎಚ್ಚರದಲ್ಲಿರುವ ಶರೀರೇಂದ್ರಿಯಾದಿಗಳು, ಕನಸಿನಲ್ಲಿರುವ ಶರೀರೇಂದ್ರಿಯಾದಿಗಳು ಇವು ಎರಡೂ ಇಲ್ಲದಿದ್ರು ನಿದ್ರೆಯಲ್ಲಿ ಇರುವುದಕ್ಕೆ ಬಂದ. ಹಾಗಾದ್ರೆ ನಾವು ಯಾರು? ಈಗ ವಿಮರ್ಶನೆ ಮಾಡಿದ್ರೆ ಬರೀ ಅರಿವು ಅಂತ ಹೇಳ್ತಕ್ಕಲ್ಲ, ಬರೀ ಅರಿವೇ ನಮ್ಮ ಸ್ವರೂಪವಾಗಿ. ಹೀಗೆ ಆ ಅರಿವಿನ ಸ್ವರೂಪವಾಗಿ ನಿಂತು ನೋಡುವುದಕ್ಕೆ ಬಂತು ಅಂದ್ರೆ, ಅವಾಗ ಅರಿವಿನ ಸ್ವರೂಪದಲ್ಲಿ ನಿಲುಗಡೆ ಬಂದ್ರೆ ಯಾವುದೊಂದು ಉಳಿಯುವುದಿಲ್ಲ. ಈಗ ತೋರ್ತೈತಿ ಅನ್ನೋದು ಸಹಿತ ಉಳ್ಕೊಳ್ಳುವುದಿಲ್ಲ. ಯಾಕೆ ಉಳಿಯುವುದಿಲ್ಲ ಅಂದ್ರೆ ಈಗ ತೋರುದು ಭ್ರಾಂತಿ ರೂಪ. ಆಸ್ಪದ ಯಾವುದೈತೋ ಅದು ಗೊತ್ತಾಯ್ತು ಅಂದ್ರೆ ಭ್ರಾಂತಿ ರೂಪ ಉಳ್ಕೊಳ್ಳುವುದಿಲ್ಲ. ಇಂಥ ಸ್ವಭಾವ. ಆದ್ದರಿಂದ ಅರಿವು ಅಖಂಡ ರೂಪವಾಗಿದೆ ಅನ್ನುವುದಕ್ಕೆ ಯಾವ ಬಾಧಕವೂ ಇಲ್ಲ ಅಂತ ಹೇಳಿದರು. ಅದರಲ್ಲಿ ವಿಭಾಗವಿಲ್ಲ, ವಿಭೇದವಿಲ್ಲ, ಯಾವುದು ಇಂಥ ಸುದ್ದಿ ಇಲ್ಲ.
ಈಗ ವಿಷಯ ಅಂತ ಹೇಳ್ತಕ್ಕಲ್ಲ ಅದು ಎಲ್ಲ ಬರೀ ಅರಿವೆ. ಕಾರಣಗಳು ಅಂತ ಹೇಳ್ತಕ್ಕಲ್ಲ ಬರೀ ಅರಿವೆ. ಅವಸ್ಥೆ ಅಂತ ಹೇಳ್ತಕ್ಕಲ್ಲ ಬರೀ ಅರಿವೆ. ಇವುಗಳಿಗಿಂತಲೂ ಬೇರೆಯಾಗಿ ಯಾವುದೊಂದು ಸ್ವತಂತ್ರವಾಗಿರುವುದಿಲ್ಲ ಅಂತ ಆ ಸ್ವರೂಪದಲ್ಲಿ ನಿಂತು ನೋಡಿಕೊಂಡಾಗ ಹೌದು ಅಂತ ಗೊತ್ತಾಗ. ಈಗ ಅದು ನಿಲ್ಲುವುದಕ್ಕೆ ಬರುವುದಿಲ್ಲವಲ್ಲ ಅಂದ್ರೆ ಇಷ್ಟೆಲ್ಲ ವಿಷಯಗಳದಾವು ಇರುವಾಗ ಅರಿವು ಭೇದ ಆಗಿರ್ತೈತಿ ಅಂತ ಅನಿಸ್ತಕ್ಕಲ್ಲ. ಹಾಗಾದ್ರೆ ಆ ಯುಕ್ತಿಯಿಂದಲೂ ತೋರಿಸ್ತಾ ಇದ್ದಾರೆ. ವಿಷಯ ಅಂತ ಯಾವುದಕ್ಕೆ ಹೇಳ್ತೀಯಪ್ಪ ತೋರಿಸ್ತಾರೆ. ಶರೀರ ಆನೆ ಶರೀರ ಮನುಷ್ಯನ ಶರೀರ ಕದ ಕಂಬ ಕಲ್ಲು ಅಂತ ತೋರಿಸ್ತಾನೆ. ಅವುಗಳನ್ನು ಬಿಡಿಸಿ ನೋಡಿನ ಅಂದ್ರೆ ಅರಿವು ಭೇದ ಆಗಿರ್ತೈತಿ ಅಂತ ಅನಿಸ್ತಕ್ಕಲ್ಲ. ಹಾಗಾದ್ರೆ ಆ ಯುಕ್ತಿಯಿಂದಲೂ ತೋರಿಸ್ತಾ ಇದ್ದಾರೆ. ವಿಷಯ ಅಂತ ಯಾವುದಕ್ಕೆ ಹೇಳ್ತೀಯಪ್ಪ ತೋರಿಸ್ತಾರೆ. ಶರೀರ ಆನೆ ಶರೀರ ಮನುಷ್ಯನ ಶರೀರ ಕದ ಕಂಬ ಕಲ್ಲು ಅಂತ ತೋರಿಸ್ತಾನೆ. ಅವುಗಳನ್ನು ಬಿಡಿಸಿ ನೋಡಿನ ಅಂದ್ರೆ ಶಬ್ದ ಸ್ಪರ್ಶ ರೂಪಾರಸ ಪ್ರಪಂಚ ಅಂತ ಅನಿಸ್ತೈತಿ ನೋಡು. ಏನಾಗಿದೆ ಅಂದ್ರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಕೂಡಿಕೊಂಡು ಯಾವ ರೂಪವಾಗಿದ್ದಾರೆ. ಈಗ ಬಣ್ಣಗಳು ಮುಖ್ಯವಾಗಿ ಐದೇ ಇದ್ರೂ ಅವುಗಳನ್ನು ಚಿತ್ರಗಾರರು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಕೂಡಿಸಿಕೊಂಡು ಸಾವಿರಾರು ರೂಪಗಳನ್ನು ತೋರಿಸ್ತಾ ಇದ್ದಾರೆ. ಅದರಂತೆ ಈ ಶಬ್ದ ಸ್ಪರ್ಶ ಆದಿಗಳು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಕೂಡಿಕೊಂಡು ಕೋಟ್ಯಾನ ಕೋಟಿ ರೂಪ ಈ ಇವುಗಳನ್ನು ಏನು ಅಂತ ವಿಮರ್ಶನೆ ಮಾಡೋದಕ್ಕೆ ಹೋದ್ರೆ ಅದಕ್ಕೂ ಗತಿ ಇಲ್ಲ. ಸ್ವತಂತ್ರವಾಗಿರಬಹುದು. ಅವಸ್ಥೆಯನ್ನು ಬಿಟ್ಟು ಪ್ರಪಂಚವಿಲ್ಲ, ಆತ್ಮನನ್ನು ಬಿಟ್ಟು ಅವಸ್ಥೆ. ಹೀಗೆ ನೋಡಿಕೊಳ್ಳುವುದಕ್ಕೆ ಬಂದ್ರೆ ಯಾವ ಭೇದವೂ ಇಲ್ಲ. ಅದನ್ನು ಇಲ್ಲಿ ಈಗ ವಿಷಯಗಳ ವಿಂಗಡವು ಇದ್ದರಲ್ಲವೇ ಜ್ಞಾನಗಳ ವಿಂಗಡ ತೋರಿಕೊಳ್ಳುವುದು. ವಿಷಯಗಳೇ ಸಿದ್ಧವಾಗಿಲ್ಲ. ವಿಷಯಗಳ ವಿಷಯದಲ್ಲಿ ಕೇಳಿದರೆ ಬುದ್ಧಿಗೆ ಮಂಕು ಬಂದಿತ್ತಲ್ಲ, ಅದೇ ಮಂಕು ಅರಿವಿನ ವಿಷಯದಲ್ಲಿ ಬರ್ತೈತಿ ಅಂತ ಹೇಳುವುದರಲ್ಲ ಆಶ್ಚರ್ಯವೇನು ಅಂತ ತೋರಿಸಿದ್ದಾರೆ. ಯಾವ ವಿಷಯದಲ್ಲಿ ವಿಭಾಗವಿಲ್ಲ ಆದರೆ ಅರಿವಿನಲ್ಲಿ ವಿಭಾಗವಾದ ಆಗುವುದಕ್ಕೆ ಕಾರಣವಿರು. ಕಲ್ಲಿನ ಅರಿವು, ಮಣ್ಣಿನ ಅರಿವು, ಮರದ ಅರಿವು, ಮನೆಯ ಅರಿವು ಮುಂತಾದ ನಾವು ವಿವರಿಸುತ್ತಿರುವುದು ಕಲ್ಲು ಮಣ್ಣು ಮುಂತಾದ ವಿಷಯಗಳ ವಿಂಗಡದಿಂದಲೇ ಹೊರತು ಅವುಗಳ ಜ್ಞಾನದ ಸ್ವರೂಪದಲ್ಲಿ ಯಾವ ವಿಭಾಗಗಳಾಗಲಿ ವಿಂಗಡಗಳಾಗಲಿ ನಮಗೆ ಅನುಭವ ಗೋಚರವಾಗಿರುವುದಿಲ್ಲ. ಮಣಿ ಕದ ಕಂಬ ಇಂಥದ್ದನ್ನೆಲ್ಲ ನೋಡಿಕೊಂಡು ಕಲ್ಲಿನ ಜ್ಞಾನ, ಮಣ್ಣಿನ ಜ್ಞಾನ, ಮರದ ಜ್ಞಾನ, ಆನೆ ಜ್ಞಾನ ತುಂಬ ಭೇದ ಆಗುತ್ತೆ. ಅರಿವಿನ ಸ್ವರೂಪದಲ್ಲಿ ಭೇದ ತೋರಿಸುವುದಕ್ಕೆ ಬರುತ್ತಿದೆಯೋ ಅರಿವು ಅರಿವಾಗಿ ಇರುತ್ತೆ, ದೀಪ ದೀಪವಾಗಿ ಇರುತ್ತೆ. ಎಷ್ಟು ಮಂದಿ ತೋರಿಸಿದ್ರು ಅದೇ ಜಾಳ ಹಾಗೆ, ಎಷ್ಟು ವಿಷಯಗಳನ್ನು ತೋರಿಸಿದ್ರು ಅದೇ ಹಾಗೆ. ಹೀಗಾಗಿ ಇನ್ನು ವಿಷಯಗಳು ಬೇರೆ ಬೇರೆ ಆಗಿದೆಯಲ್ಲ, ಅವುಗಳನ್ನಾದರೂ ಸಂಶೋಧನೆ ಮಾಡಿ ನೋಡಿದ್ರೆ ವಿಷಯಗಳು ಬೇರೆ ಅಂತ ಸಿದ್ಧವಾಗುತ್ತಿದೆಯೇ ಎಲ್ಲ. ಆದ್ದರಿಂದಲೇ ವಿಷಯಗಳನ್ನು ಬಿಟ್ಟರೆ ಒಂದರಿವು ಮತ್ತೊಂದರಿವು ಎಂದು ವಿಂಗಡಿಸಿ ತಿಳಿಯುವುದಕ್ಕೆ ಅರಿವಿನಲ್ಲಿ ಯಾವ ವಿಶೇಷವೂ ನಮಗೆ ಕಾಣಿಸುವುದಿಲ್ಲ. ಆದ್ದರಿಂದ ಅರಿವಿನಲ್ಲಿ ಭೇದ ತೋರಿಸುವುದಕ್ಕೆ ಯಾವ ವಿಶೇಷತೆಯೂ ಇರುವುದು. ಅರಿವಿನಲ್ಲಿ ವಿಶೇಷವಿದೆ ಎಂದು ಊಹಿಸುವುದಕ್ಕೂ ಅರಿವಿನ ಸಹಾಯವೇ ಬೇಕಾಗುವುದರಿಂದ ಹಾಗೆ ಊಹಿಸಲ್ಪಟ್ಟ ವಿಶೇಷವು ಅರಿವಿನ ಧರ್ಮವಾಗದೆ ಅದಕ್ಕೆ ಹೊರತಾದ ವಿಷಯವೇ ಆಗಿಬಿಡುತ್ತದೆ. ಇನ್ನು ಈ ಅರಿವು ಬೇರೆ ಈ ಅರಿವು ಬೇರೆ ಅಂತ ತೋರಿಸುವುದಕ್ಕೂ ಒಂದು ಅರಿವನ್ನು ಇನ್ನೊಂದು ಅರಿವಿಗೆ ವಿಶೇಷತನ ಐತಿ ಅಂತ ತೋರಿಸುವುದಕ್ಕೂ ಆದರೆ ಹಾಗಾದ್ರೆ ಇದಕ್ಕಿಂತ ಇದರಲ್ಲಿ ವಿಶೇಷ ಐತಿ ಅಂತ ಹೇಳುವುದು ಇದೆಯಲ್ಲ, ಅದು ಅಧ್ವರುವಾಗ ಯಾವುದನ್ನು ತೋರಿಸ್ತೋ ಅದು ಅರವಾಯ್ತು, ತೋರಿಸಿಕೊಂಡಕ್ಕೆ ವಿಷಯವಾಯ್ತು. ಆದ್ದರಿಂದ ಅದು ಅರಿವಲ್ಲ ಅಂತಾಯ್ತು. ಯಾಕೆಂದರೆ ಅರಿಸಿಕೊಳ್ಳುವುದು ಅರಿವಲ್ಲ. ಈಗ ನೋಡಿದರೆ ಅರಿವಿಗಿಂತ ಯಾವುದು ವಿಶೇಷತ್ವ ಅಂತ ತೋರ್ತೈತೋ ಅದು ಹೊರತಾಗಿ ವಿಷಯವಾಗುತ್ತಿದೆ ಹೊರತು ಅರಿವಾಗಲಾರ.
ಆದ್ದರಿಂದ ಅರಿವಿನಲ್ಲಿ ನಾನಾತ್ವವಾಗಲಿ ಬಹುತ್ವವಾಗಲಿ ವಿವತ್ತತ್ವವಾಗಲಿ ವಿಷಯದಿಂದ ಉಂಟಾಗಬೇಕೆ ಹೊರತು ತನ್ನಿಂದ ತಾನೇ ಉಂಟಾಗುವುದಕ್ಕೆ ಅವಕಾಶವೇ ಇಲ್ಲವೆಂದು ಏರ್ಪಡುತ್ತದೆ. ಆದ್ದರಿಂದ ಅರಿವಿನಲ್ಲಿ ನಾನಾ ಅರಿವು ಅಂತ ಹೇಳಬೇಕಾದ್ರೆ ವಿಷಯಗಳಿಂದ ಬಹಳ ವಿಷಯಗಳನ್ನು ಬೆಳಗುವುದರಿಂದ ಅದರ ಅರಿವು ಇದರ ಅರಿವು ಅಂತ ಹೇಳ್ತಾ ಇದ್ದಾನೆ. ಆದರೆ ವಿಷಯಗಳು ಭೇದವಾದಾಗ ಅರಿವುಗಳು ನಾನಾ. ಬರೋ ಅರಿವಿನಲ್ಲಿ ನಾನಾತ್ವ ಇಲ್ಲ, ಬಹುತ್ವ ಇಲ್ಲ, ವಿವತ್ತತ್ವ ಇಲ್ಲ, ಹಾಗಿರುವುದಿಲ್ಲ. ಹಾಗಾಗಿತ್ತು ಅಂದ್ರೆ ಯಾವುದರಿಂದ ನಾನಾ ಐತಿ ಅಂತ ಗೊತ್ತಾಗುತ್ತೆ, ಯಾವುದರಿಂದ ವಿಭಾಗ ಐತಿ ಅಂತ ಗೊತ್ತಾಗುತ್ತೆ. ಆವಾಗ ಇದು ವಿಷಯವಾಯ್ತು, ಅದೇ ಅರಿವಾಯ್ತು. ನಾನಾ ಅನ್ನೋದು, ವಿಭಾಗ ಅನ್ನೋದು, ವಿಶೇಷ ಅನ್ನೋದು, ವಿವತ್ತತ್ವ ಅನ್ನೋದು ಅರಿವಾಗುವುದಿಲ್ಲ, ವಿಷಯವಾಯ್ತು. ಆದ್ದರಿಂದಲೇ ಅರಿವಿನಲ್ಲಿ ಯಾವ ಭೇದವನ್ನು ತೋರಿಸುವುದಕ್ಕೆ ಬರುವುದಿಲ್ಲ. ಆದರೆ ವಿಷಯದಲ್ಲಿ ಯಾವುದೆಂದರ ಸ್ವರೂಪವು ಗೊತ್ತಿಗೆ ನಿಲ್ಲುವ ಹಾಗಿಲ್ಲವೆಂದ ಮೇಲೆ ಅದರ ನಾನಾತ್ವವಾಗಲಿ, ಬಹುತತ್ವವಾಗಲಿ, ವಿವತ್ತತ್ವವಾಗಲಿ ಹೇಗೆ ನಿರ್ಧಾರವಾದೀತು? ಅರಿವು ನಾನಾ ರೂಪವಾಗಿದೆ, ಅರಿವು ವಿಭಾಗ ರೂಪವಾಗಿದೆ, ಅರಿವು ವಿಭಕ್ತ ರೂಪವಾಗಿದೆ ಅಂತ ಹೇಳಬೇಕಾದ್ರೆ ವಿಷಯಗಳಿರಬೇಕು. ವಿಷಯಗಳ ಸಿದ್ಧಿ ಇಲ್ಲ. ವಿಷಯಗಳು ಹುಡುಕಾಡಿದ್ರೆ ಸಿಗುವಂತಿಲ್ಲ. ಅದು ಗೊತ್ತಾಗದೇ ಇರುವಾಗ ವಿಷಯಗಳೇ ತೋರ್ತಾ ಇರುವುದು. ನಾಮ ರೂಪ, ನಾಮ ರೂಪ, ಪ್ರತಿಯೊಂದಕ್ಕೂ ನಾಮ ರೂಪ ಹಚ್ಚಿಕೊಂಡು ತೋರ್ತದೆ. ನಮಗೆ ಎಲ್ಲೆಲ್ಲಿ ನೋಡಿದ್ರೂ ವಿಷಯವೇ ತೋರ್ತದೆ. ಯಾವುದನ್ನೇ ನೋಡಿ, ಒಂದು ಹೆಸರು ಒಂದು ಆಕಾರ, ಒಂದು ಹೆಸರು ಒಂದು ಆಕಾರ, ಹೀಗೆ ತೋರ್ತಾ ಇದೆ ಪ್ರಪಂಚದ ತುಂಬೆಲ್ಲ. ಈಗ ವಿಷಯ ಎಲ್ಲೈತಿ ತೋರಿಸು ಅಂತ ಕೇಳ್ತಾರಲ್ಲ, ಅವರು ನೋಡುವ ದೃಷ್ಟಿಗೆ ಯಾವುದನ್ನು ನೀನು ವಿಷಯ ಅಂತ ಹೇಳ್ತಿದ್ದೆ ಅದರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಬಿಟ್ಟು ಅದನ್ನು ತೋರಿಸು. ಅವುಗಳು ಶಬ್ದ ಸ್ಪರ್ಶಾದಿಗಳನ್ನು ಭೂತಗಳನ್ನು ಬಿಟ್ಟು ತೋರಿಸು. ಆತ್ಮನನ್ನು ಬಿಟ್ಟು ಭೂತಗಳನ್ನು ತೋರಿಸು. ಶುದ್ಧವಾಗಿ ತನಿಗೆಲ್ಲಿ ಬರಬೇಕು? ಅದ್ವಿತೀಯ ತತ್ವಕ್ಕೆ ಬರಬೇಕು. ಹೀಗಿಟ್ಟುಕೊಳ್ಳಿ. ಆದ್ದರಿಂದಲೇ ಇಲ್ಲಿ ವಿಷಯದಿಂದ ನಾನಾತ್ವ ಭೇದ ವಿಭಾಗ ಬರಬೇಕು. ಅದೇ ಸಿದ್ಧವಾಗುವಂತಿಲ್ಲ. ಅದಿಲ್ಲದಿದ್ದರೆ ಅರಿವಿನಲ್ಲಿ ನಾನಾತ್ವಗಳು ಹೇಗೆ ನಿರ್ಣಯವಾದವು? ವಿಷಯಗಳ ಸ್ವರೂಪ ನಿರ್ಣಯವನ್ನು ಮಾಡುವುದು ಆಗಲಾರದೆಂದು ಹೇಳುವುದು ದಿಟ್ಟತನವೆಂದು, ಅವುಗಳ ಲಕ್ಷಣವನ್ನು ಹೇಳುವುದಕ್ಕೆ ಒಬ್ಬರಿಂದ ಆಗದಿದ್ದರೆ ಇನ್ನೊಬ್ಬರಿಂದ ಆದರೂ ಸಾಧ್ಯವಾಗಬಹುದೆಂದು, ಯಾರೋ ಕೆಲವರು ಹೇಳಿದ ಲಕ್ಷಣಗಳಲ್ಲಿರುವ ದೋಷಗಳನ್ನು ಹುಡುಕಿ ತೋರಿಸಿದ ಮಾತ್ರದಿಂದ ವಿಷಯಗಳಿಗೆ ಲಕ್ಷಣವೇ ಇಲ್ಲದೆಂದು ಹೇಳುವುದಕ್ಕಾಗಲಾರದೆಂದು ಕೆಲವರು ವಾಚಕರು ಭಾವಿಸಬಹುದು. ಇಲ್ಲಿ ಕೆಲವರು ಹೀಗೆ ಆಕ್ಷೇಪಣೆ ಮಾಡಬಹುದು ಅಂತ ತೋರಿಸಿದ್ದಾರೆ. ಏನು ಅಂದ್ರೆ, ಅಲ್ರಿ ವಿಷಯಗಳ ಸ್ವರೂಪ ನಿರ್ಣಯವನ್ನು ಮಾಡುವುದು ಆಗಲಾರದು ಅಂತ ಹೇಳುವುದಿದೆಯಲ್ಲ, ದಿಟ್ಟತನ ಅಂತ ಹೀಗೆ ಕಲ್ಪನೆ ಮಾಡಿಕೊಂಡಿರಬಹುದು. ಆದರೆ ಅದರ ಲಕ್ಷಣವನ್ನು ಹೇಳುವುದಕ್ಕೆ ಕೆಲವರಿಗೆ ಬರದೇ ಇದ್ದರೆ ಅವುಗಳಲ್ಲಿರುವ ದೋಷಗಳನ್ನು ತೋರಿಸಿಕೊಡುವುದಕ್ಕಾಗಿ ಯಾರೋ ಹೇಳಿದ ಮಾತ್ರದಿಂದ ಅದು ಸಿದ್ಧವಾಗುತ್ತಿದೆಯೇ ಅಂತ ಇದನ್ನು ಓದುವವರಿಗೆ ಅನಿಸಬಹುದು. ಆದರೆ ಈ ವಿಷಯಗಳ ಸಿದ್ಧಿ ಇದೆಯಲ್ಲ, ಇವು ಯಾಕೆ ಸಿದ್ಧವಾಗುವುದಿಲ್ಲ ಅಂದ್ರೆ, ಎಚ್ಚರದಲ್ಲಿ ನಮಗೆ ಕಾಣುವ ಬೇರೆ ಬೇರೆ ದೃಶ್ಯಗಳ ಲಕ್ಷಣವನ್ನು ಪರಿಷ್ಕಾರ ಮಾಡುವುದಕ್ಕೆ ಆಗದೇ ಇರುವುದು ಪರೀಕ್ಷಕರ ಅಶಕ್ತಿಯಿಂದಲ್ಲ, ದೃಶ್ಯಗಳ ಸ್ವಭಾವವೇ ಅದು. ಪರೀಕ್ಷೆ ಮಾಡುವುದಕ್ಕೆ ಹೊರಟಿದ್ದಾರಲ್ಲ, ಅವರ ಅಶಕ್ತಿಯಿಂದ ಹೀಗೆ ಅನುಸರಬಹುದು ಅಂತ ಹೀಗೆ ಹೇಳುವುದು ಅವರ ಅಶಕ್ತಿಯಿಂದ ಆಗಿಲ್ಲ. ಅದು ಮತ್ತೇನು, ದೃಶ್ಯಗಳ ಸ್ವಭಾವ ಏನೈತೆ ನೋಡು ಅಂತಹದ್ದೈತೆ. ಅದೃಶ್ಯಗಳ ಸ್ವಭಾವವೇ ಸಿದ್ಧವಾಗುವಂತೆ ದೃಶ್ಯ ರೂಪವಾಗುತ್ತಲ್ಲ. ಈಗ ಪ್ರಪಂಚ ಅದೃಶ್ಯವಾಗಿ ನಾಮರೂಪ ನಾಮರೂಪ ಅಂತ ತೋರ್ತಕ್ಕಲ್ಲ, ಇದರ ಸ್ವಭಾವವೇ ಹೀಗೆ ಇರ್ತೈತಿ ಅಂತ ಸಿದ್ಧವಾಗುವುದಿಲ್ಲ. ದೃಶ್ಯಗಳ ಸ್ವಭಾವವೇ ದೃಶ್ಯ ಸ್ವಭಾವದಲ್ಲಿ ದೋಷವಿರುವುದೆಂಬುದನ್ನು
ಅಕ್ಷರದಲ್ಲಿ ನಾವು ತರ್ಕಪ್ರಧಾನವಾದ ಬುದ್ಧಿಯಿಂದ ಏರ್ಪಡಿಸಿಕೊಳ್ಳುವ ಲಕ್ಷಣ ವಿಶೇಷಗಳು ಎಂದಿಗೂ ನೆಲೆಗಡೆಗೆ ಬರಲಾರದೆಂಬುದನ್ನು ಇನ್ನೂ ವಿಶದಗೊಳಿಸಿಕೊಳ್ಳಬೇಕೆನ್ನುವರು ಇಂಗ್ಲಿಷಿನಲ್ಲಿ ಬ್ರಾಡ್ಲಿ ಎಂಬ ಆತನು ಬರೆದಿರುವ ತೋರಿಕೆಯೂ ಪರಮಾರ್ಥವೂ ಎಂಬ ಗ್ರಂಥವನ್ನಾಗಲಿ, ಸಂಸ್ಕೃತದಲ್ಲಿ ಶ್ರೀಹರ್ಷನು ಬರೆದಿರುವ ಖಂಡನ ಖಂಡ ಖಾದ್ಯ, ನೃಸಿಂಹ ಆಶ್ರಮ ಸ್ವಾಮಿಗಳ ಭೇದಗುಕ್ಕಾರ, ಚಿತ್ಸುಖಾಚಾರ್ಯರ ಅದ್ವೈತ ದೀಪಿಕೆ, ಆನಂದಗಿರಿಗಳ ತರ್ಕ ಸಂಗ್ರಹ ಎಂಬ ಗ್ರಂಥಗಳನ್ನಾಗಲಿ ಓದಬೇಕು. ಈಗ ದೃಶ್ಯದಲ್ಲಿಯೇ ಅದರ ಸ್ವಭಾವ ಹೀಗೆ ನಿಲ್ಲುವಂತಿಲ್ಲ, ಅದೃಶ್ಯಗಳ ಸ್ವಭಾವ ಒಂದೇ ರೂಪವಾಗಿ ಇರುವುದಿಲ್ಲ, ಈ ರೈತಿ ಅಂತ ನಿರ್ಣಯವಾಗುವುದಿಲ್ಲ ಅಂತ ಹೇಳುತ್ತಲ್ಲ, ಇದನ್ನು ಇನ್ನೂ ಹೆಚ್ಚಿ ತಿಳಿಬೇಕು ಅನ್ನುವರು ಇಂತಿಂಥ ಗ್ರಂಥಗಳನ್ನು ತೆಗೆದು ನೋಡಿ ನಿಮಗೆ ಅವಾಗ ಅದು ಗೊತ್ತಾಗುತ್ತೆ ಅಂತ ಹೇಳಿರು. ಇಂಗ್ಲಿಷ್ನಲ್ಲಿ ಬ್ರಾಡ್ಲಿ ಎಂಬಾತನು ಬರೆದಿರ್ತಕ್ಕಂಥ ತೋರಿಕೆಯೂ ಪರಮಾರ್ಥವೂ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ ಇಂಗ್ಲಿಷ್ನಲ್ಲಿ, ಅದನ್ನು ತೆಗೆದು ನೋಡಿ ಅದಾದ ಗೊತ್ತಾಗುತ್ತೆ. ಈ ಸಂಸ್ಕೃತದಲ್ಲಿ ಶ್ರೀಹರ್ಷನು ಬರೆದಿದ್ದಾನೆ, ಇನ್ನು ನೃಸಿಂಹ ಸ್ವಾಮಿಗಳ ಭೇದಗುಕ್ಕಾರ, ಚಿತ್ಸುಖಾಚಾರ್ಯರ ಅದ್ವೈತ ದೀಪಿಕೆ, ಆನಂದಗಿರಿಗಳ ತರ್ಕ ಸಂಗ್ರಹ ಇವನ್ನೆಲ್ಲ ಓದ್ರಿ, ಅವಾಗ ದೃಶ್ಯಗಳ ಸ್ವಭಾವ ಹೇಗೈತಿ ಅನ್ನೋದು ಗೊತ್ತಾಗುತ್ತೆ. ಯಾತಕ್ಕಾಗಿ ಇವುಗಳನ್ನು ತೋರಿಸಿರುವುದು, ದೃಶ್ಯಗಳ ಸ್ವಭಾವವಿದೆಯಲ್ಲ ಸಿದ್ಧವಾಗುವುದಿಲ್ಲ ಅಂತ ಅನ್ನುವುದಕ್ಕೆ ಈ ಗ್ರಂಥಗಳನ್ನು ಓದ್ರಿ ಅಂತ, ಅದನ್ನು ಇಲ್ಲಿ ಹಿಂದೆ ಹೇಳಿಕೊಂಡು ಬಂದಿರುವುದು. ಇದಂತಿರಲಿ, ಜ್ಞಾನದಲ್ಲಿ ಯಾವುದೊಂದು ವಿಭಾಗವು ನಿಜವಾಗಿರಲಾರದೆಂದು ಕಾಣುವುದಕ್ಕೆ ನಮಗೆ ಮತ್ತೊಂದು ಅನುಭವದ ಬೆಂಬಲವೂ ಇರುತ್ತದೆ. ಈಗ ಜ್ಞಾನದಲ್ಲಿ ವಿಷಯಗಳ ಸಿದ್ಧಿ ಆಗುವುದಿಲ್ಲ ಅಂತ ಈ ಗ್ರಂಥದಲ್ಲಿಯೇ ತೋರಿಸ, ಏನು ಅದಕ್ಕೆ ಕಲ್ಪನೆ ಮಾಡಬೇಕಾದಿಲ್ಲ, ಹ್ಯಾಗಿಲ್ಲದಂಗ ಆಗತ್ತ ಅಂತ ಅದನ್ನೇನು ಇದನ್ನು ಮಾಡಬೇಕಾದಿಲ್ಲ. ಒಂದು ರೀತಿ ಐತಿ, ಆ ರೀತಿ ಗೊತ್ತಾಯ್ತು ಅಂದ್ರೆ ಈಗಲೇ ಗೊತ್ತಾಗ್ಬಿಡ್ತದೆ ಏನು ಇದೆ ಅಂತ ಅನಿಸ್ಬೇಕಾದ್ರೆ ಅರಿವಿನ ಎರವನ್ನು ಬಿಟ್ಟು ಅದೇ ಐತಿ ಅಂತ ಸಿದ್ಧ ಆಗುತ್ತೆ. ಇಷ್ಟು ಗೊತ್ತಾದರೆ ಆಯ್ತು. ನಾವು ಇದೆ ಅಂತ ಹೇಳ್ತೇವಲ್ಲ, ಇದೆ ಅಂತ ಹೇಳುವುದು ಮನುಷ್ಯನ ಇದಾನಂದ್ರೆ ಮನುಷ್ಯನ ಆಧಾರಂತ ಕಲ್ಪನೆ ಮಾಡ್ತೀವಿ ನಾವು. ಕದ ಐತಿ ಅಂದ್ರೆ ಕದ ಐತಿ ಅಂತ ಕಲ್ಪನೆ ಮಾಡ್ತೀವಿ. ಪುಸ್ತಕ ಐತಿ ಅಂದ್ರೆ ಪುಸ್ತಕನ ಐತಿ ಅಂತ ಕಲ್ಪನೆ ಮಾಡ್ತೀವಿ. ಐತಿ ಎನ್ನುವುದು ಪುಸ್ತಕದ್ದಲ್ಲ, ಕದದ್ದಲ್ಲ, ಮನುಷ್ಯಂದಲ್ಲ, ಪದಾರ್ಥಗಳದಲ್ಲ, ಅದು ಯಾವ್ದು ಅಂದ್ರೆ ಅರಿಯಂದು ಅರಿಯಂದು ಆತ್ಮದ್ದು. ಇದೆ ಎನ್ನುವುದು ಇದೆ ಎನ್ನುವ ಕಲ್ಪನೆ ಬರಬೇಕಾದ್ರೆ ಹಿಂದೆ ಹೇಳ್ಕೊಂಡು ಬಂದಾರ, ಆತ್ಮ ಚೈತನ್ಯದ ಅರಿವಿನ ಬೆಳಕು ಯಾರು ಯಾವುದರ ಮೇಲೆ ಬೀಳುತ್ತದೆಯೋ ಅದು ತಾನು ತೋರುವಷ್ಟು ಕಾಲ ಇದೆ ಇದೆ ಅಂತ ಅನಿಸಿಕೊಳ್ಳುತ್ತ. ಈಗ ಅದನ್ನ ಅನುಭವದಲ್ಲಿಯೂ ನೋಡಿಕೊಂಡ್ರೆ ಗೊತ್ತಾಗ್ತೈತಿ. ಈಗ ಕನಸೈತಿ ಅಂತ ಯಾಕೆ ಅನ್ನೋದಿಲ್ಲ ಹೇಳಿದ್ರೆ, ಈಗ ಕನಸೈತಿ ಅಂತ ಯಾಕೆ ಅನಿಸುವುದಿಲ್ಲ? ಏನಿಲ್ಲ, ನಮ್ಮನ್ನು ಬಿಟ್ಟು ಹೋಗೈತಿ, ಅದಕ್ಕೆ ಇರಾಕ್ಬಾರದು. ಅರಿವನ್ನು ಬಿಟ್ಟು ಹೋಗಿರುವುದರಿಂದ ಅದಕ್ಕೆ ಐತಿ ಅಂತ ಅನ್ನಿಸಿಕೊಳ್ಳುವ ಯೋಗ್ಯತೆ ಇಲ್ಲ. ಈಗ ಯಾಚರೈತಿ ಅಂತ ಹೇಳ್ತೇವಲ್ಲ, ಇದು ನಮ್ಮನ್ನು ಬಿಟ್ಟು ಅಂದ್ರೆ ಅರಿವನ್ನು ಬಿಟ್ಟು ಅಂದ್ರೆ ಐತಿ ಯಾಚರೈತಿ ಅಂತ ಹೇಳಿಸ್ಕೊಳ್ಳಿ ನೋಡ. ಅವಾಗ ಜನರು ಏನಂತ ಹೇಳ್ತಾರೆ, ಅವಾಗ ಯಾಚರಿಯರಲಿಲ್ಲ ಅಂತ ಹೇಳ್ತಾರೆ. ಯಾಕಿರಲಿಲ್ಲ, ನಮ್ಮನ್ನು ಬಿಟ್ಟಿರುವುದರಿಂದ ಇರಕ್ ಬರಬೇಕಲ್ಲ. ಹಾಗಾದ್ರೆ ಅದು ಐತಿ ಅಂತ ಹೇಳಿಸಿಕೊಡ್ಬೇಕಾದ್ರೆ ಏನ್ ಬೇಕು? ನಮ್ಮನ್ನ ಆಶ್ರಯ ಮಾಡ್ಕೊಂಡು. ಈಗ ಕನಸು ಯಾಕಿಲ್ಲ ಅಂತ ಹೇಳಿಸಿಕೊಳ್ಳುತ್ತೆ, ನಮ್ಮನ್ನು ಬಿಟ್ಟೈತಿ, ಅದಕ್ಕನ ಐತಿ ಅಂತ ಹೇಳಿಸಿಕೊಳ್ಳುವ ಯೋಗ್ಯತೆ ಇಲ್ಲ. ಐತಿ ಅನ್ನೋದು ಅದರದಲ್ಲ ಅಂತ, ತೋರುವಾಗಲೂ ಸಹಿತ ಐತಿ ಅನ್ನೋದು ಅದರದ ಕನಸಿಂದಲ್ಲ. ಈ ಯಾಚರ ಐತಿ ಅಂತ ಹೇಳಿಸಿಕೊಳ್ಳುತ್ತಲ್ಲ, ಯಾಚರದ್ದಲ್ಲ, ನಮ್ಮ ಆತ್ಮನ.
ಅದಕ್ಕನ ನಮ್ಮನ್ನು ಪಿಟ್ಟು ಅಂದ್ರೆ ಐತಿ ಅಂತ ತೋರಿಸಿ ನೀವೇ ಹೇಳ್ತೀರ ಬಿದ್ರೆ ಹತ್ತಿದ ಜಾಕ್ಷ ಸಿಗುತ್ತ ಅಂತ ಕೇಳಿದ್ರೆ ಅವಾಗ ಎಲ್ಲಿರ್ತದೆ ಯಾಕ್ಷರ ಮತ್ತೆ ಯಾಕಿರಬಾರ್ದು ಇರುದಾದ್ರೆ ಅದೇ ಇರುದಾದ್ರೆ ಯಾಕಿರಬಾರ್ದು ಬರ್ದು ಇಷ್ಟು ಅನುಭವದಲ್ಲಿ ನೋಡಿಕೊಂಡ್ರೆ ಹೌದು ಅಂತ ಗೊತ್ತಾಗುತ್ತೆ ಈಗ ಈ ಆಶ್ರಮದಲ್ಲಿ ಇರುವಾಗ ಹೌದು ಅಂತ ಗೊತ್ತಾಗುತ್ತೆ ಆಶ್ರಮ ತಾಗಿದ ಕೂಡಲೇ ಮತ್ತೆ ಮೊದಲಿನಿಂದ ಆಗುತ್ತೆ ಯಾಕೆ ಹಾಗಾಗತ್ತಂದ್ರೆ ಆ ಅನುಭವ ಅಂತ ಐತ್ ನೋಡು ಆ ಸ್ವರೂಪದಲ್ಲಿ ನಿಲುಗಡೆ ಬಂದಿಲ್ಲ ಅದಕ್ಕಾದ ಅದು ಅನುಭವದಲ್ಲಿ ನೋಡಿಕೊಳ್ಳುವುದಕ್ಕೆ ಬಂತು ಅಂದ್ರೆ ಹೌದು ಅಂತ ಈಗ ಆಶ್ರಮದಲ್ಲಿ ಇರುವಾಗ ಹೊರಗಾದ್ರೂ ಹೌದು ಅಂತ ಅನಿಸ್ತದೆ ಹೀಗಿದೆ ಆದ್ದರಿಂದಲೇ ಈಗ ಪ್ರತಿಯೊಂದಕ್ಕೂ ಹೆಚ್ಚಿನ ಅರಿವನ್ನು ಬಿಟ್ಟು ಯಾವ್ದೈತಿ ಅಂತ ಹೇಳ್ತೀರಿ ಹೇಳ್ರಿ ಅರಿವನ್ನು ಉಪಯೋಗಿಸ್ಬೇಡ್ರಿ ಕದೈತಿ ಅಂತ ಹೇಳ್ರಿ ಅರಿವನ್ನು ಉಪಯೋಗಿಸ್ಬೇಡ್ರಿ ನಾನು ಅದೇನು ಅಂತ ಹೇಳ್ರಿ ಯಾಕೆ ಹಾಗಾದ್ರೆ ಈ ಐತಿ ಅಂತ ಅನಿಸ್ತಕ್ಕನ್ನ ಯಾವುದರದಾಯ್ತದು ಅರಿವಂತು ಅದಕ್ಕನ ಅರಿವಿನ ಇರವು ಆ ಪದಾರ್ಥಗಳ ವಿಷಯಗಳ ಇರವು ಹೀಗಂದ್ರು ಒಂದು ಬರೀ ಅರಿವೈತಂದ್ರು ಒಂದು ಇದನ್ನೇ ಶ್ರುತಿಯಲ್ಲಿ ತೋರಿಸಿರುದು ಅದು ಸ್ವಲ್ಪ ತೋರಿಸಿ ಬಿಟ್ಟೈತಿ ಅನುಭವಿಗಳು ಇದನ್ನು ಬೆಳೆಸಿಕೊಂಡು ಹಿಂಗೆಲ್ಲ ನೋಡ್ರಿ ಅಂತ ತೋರಿಸ್ತಾ ಇದ್ದಾರೆ ಮಣ್ಣು ಬಿಟ್ಟು ಗಡಿಗೆ ತೋರಿಸ ಗಡಿಗೆ ಮಣ್ಣು ಬಿಟ್ಟು ಬೇರೆ ಇರುವುದಿಲ್ಲ ಅಂದ್ರು ಒಂದ ಬರೆ ಮಣ್ಣು ಐತಿ ಅಂದ್ರು ಒಂದ ಏನು ಹೆಚ್ಚು ಕಡಿಮೆ ಐತಿ ಈ ಮಾತಿನಲ್ಲಿ ಹೇಳಿ ಆಭರಣ ಬಂಗಾರವನ್ನು ಬಿಟ್ಟು ಬೇರೆ ಇರುವುದಿಲ್ಲ ಅಂದ್ರು ಒಂದೇ ಬರೇ ಬಂಗಾರ ಐತಿ ಅಂದ್ರು ಒಂದ ಏನ್ ಹೆಚ್ಚು ಕಡಿಮೆ ಐತಿ ಆತ್ಮನನ್ನು ಬಿಟ್ಟು ಪ್ರಪಂಚವು ಸ್ವತಂತ್ರವಾಗಿರುವುದಿಲ್ಲ ಅಂದ್ರು ಒಂದ ಬರೀ ಆತ್ಮನ ಇದ್ದಾನೆ ಅಂದ್ರು ಒಂದ ನೋಡಿಕೊಳ್ಳೋದಕ್ಕೆ ಇದು ಅನುಭವದಲ್ಲಿ ನಿಲುಗಡೆ ಬಂತು ಅಂದ್ರೆ ಅವಾಗಂತೂ ಈ ದೃಶ್ಯ ರೂಪ ಸಹಿತ ತೋರುತ್ತಿಲ್ಲ ಅದರಿಂದ ದೃಶ್ಯಗಳ ಸ್ವಭಾವ ಏನಾಯ್ತು ಸ್ವತಂತ್ರ ಅಲ್ಲ ದೃಶ್ಯಗಳ ಸ್ವಭಾವ ಸ್ವತಂತ್ರ ಅಲ್ಲ ಸ್ವತಂತ್ರ ಅಲ್ಲ ಅಂದಾಗ ಯಾವುದು ಸ್ವತಂತ್ರವಾಗೈತೆ ನೋಡು ಅದು ಈಗ ಪರಮಾತ್ಮ ಆತ್ಮ ಅರಿವು ಅಂತ ಹೇಳ್ತಕ್ಕಲ್ಲ ಇದು ಇನ್ನೊಂದು ಅವಲಂಬನೆ ಮಾಡಿಕೊಂಡು ಇರುವುದನ್ನು ತೋರಿಸ ಆತ್ಮನಿದಾನಲ್ಲ ಆತ್ಮನಿಗೆ ತಾನ ಹಂಗಿರಾಕ್ತಿರ್ತೈತ್ರಿ ಅಂತ ತೋರಿಸ್ರಿ ಇನ್ನೊಂದನ್ನು ಅವಲಂಬನೆ ಮಾಡುತ್ತ ಎಲ್ಲ ಸ್ವತಂತ್ರವಾಗಿ ಇರುತ್ತೆ ಅದು ಉಪಾಧಿಯನ್ನು ಅಪೇಕ್ಷೆ ಮಾಡಿಕೊಳ್ಳುವುದಿಲ್ಲ ಈಗೇನು ಅನಿಸ್ತಕ್ಕಂದ್ರೆ ಅಲ್ರಿ ಆತ್ಮ ಇರ್ಬೇಕಾದ್ರೆ ಶರೀರ ಇರ್ಬೇಕೋ ಇಲ್ಲ ಈಗ ಅನಿಸ್ತೈತೆ ಹಾಗೆ ಹೇಳಿದವರು ಉಂಟು ಪರದೇಶದವರು ಇದ್ದಾರಲ್ಲ ಶರೀರ ನಾವು ಅದರ ವ್ಯವಹಾರ ನಡೀಬೇಕಾದ್ರೆ ಒಬ್ಬ ಆತ್ಮ ಬೇಕು ಅಂತ ಅವ್ರು ಹೇಳಿದ್ರು ವಿವೇಕಾನಂದರು ಆತ್ಮ ನಾವು ವ್ಯವಹಾರ ನಡೀಬೇಕಾದ್ರೆ ಶರೀರ ಬೇಕು ಅಂತ ಅವ್ರು ಹೇಳಿದ್ರು ಹೀಗಿ ಆದ್ದರಿಂದ ಶರೀರ ಇಂದ್ರಿಯಾದಿಗಳಲ್ಲಿ ಒಳಗೆ ಸುತ್ತಂತ ಅನಿಸ್ತೈತಿ ಆತ್ಮ ಆಕಾಶ ಇದ್ ನೋಡು ಗಡಿಗೆಯಾಗಿ ಒಳಗೆ ಸಿಕ್ಕಂಗ್ ಕಾಣಿಸ್ತೈತಿ ಒಂದು ಸೇರ ಅನ್ನ ಬೇಯ್ತೈತಿ ಗಡಿಗೆಯಲ್ಲಿ ಅಂತ ಹೇಳುವಾಗ ಕೊಳ್ಳು ಕೊಟ್ಟಿರೋದು ಯಾವುದು ಆಕಾಶ ಆ ಗಡಿಗೆ ಒಳಗೈತಿ ಅಂತ ತೋರ್ತೈತಿ ಗಡಿಗೆ ಒಳಗೈತೋ ಗಡಿಗೆ ಒಳಗ ಆಶ್ರಯ ಆಗೈತೋ ಗಡಿಗೆ ಇರ್ಬೇಕಾದ್ರೆ ಆಕಾಶ ಬಿಟ್ಟಿರಾಕ್ ಬರ್ತೈತೆ ಆಕಾಶದಲ್ಲಿ ಆ ಗಡಿಗೆ ಈಗ ತಯಾರಾಗಿರು ಅದರ ಒಳಗಿರುವುದಾದ ಹೊರಗಿರುವುದಾದ್ರೆ ಅದರ ಕತ್ತಾಗಿರುವುದಾದ ಎಲ್ಲ ಆಗಿರುವುದಾದ ಹೀಗೆ ಅದು ಅನುಭವಕ್ಕನುಸರಿಸಿ ನೋಡುವುದಕ್ಕೆ ಬಂದ್ರೆ ಬಹಳ ಲಾಭ ಆಗುತ್ತೆ ಗೌಡಕ್ಕಾದರೂ ಇದನ್ನು ತೋರಿಸುವಾಗ ಆಕಾಶವೇ ಗಡಿಗೆ ಆಗೈತಿ ಗಡಿಗೆ ಒಳಗನು ಇರ್ತೈತಿ ಅಂತ ತೋರಿಸಿರು ಅಂದ್ರೆ ಆಕಾಶ ಗಡಿಗೆ ಆಗತ್ತೆ ಅಂತ ಗೊತ್ತಾಗುದಿಲ್ಲ ಅದರ ವಿಚಾರದ ಧಾರೆ ತೋರಿಸ ರೀತಿ ಅಂತ ಅನಿಸ್ತದೆ ಆಕಾಶವೇ ವಾಯುವೆ ಆಗಿರುದು ವಾಯುವೇ ಅಗ್ನಿ ಆಗಿರುದು ಅಗ್ನಿಯೇ ಜಲ ಆಗಿರುದು ಜಲವೇ ಪೃಥ್ವಿ ಆಗಿರುದು ಪೃಥ್ವಿಯೇ ಗಡಿಗೆ ಆಗಿರುದು ಇದರ ಗಡಿಗೆ ಆದದ್ದು ಯಾವುದು ಆಕಾಶ ಈಗ ಅದರ ಒಳಗಿರುವುದು ಯಾವುದು ಅದೇ ಆದ್ದರಿಂದ ಗಡಿಗೆ ಅಂದ್ರೆ ಏನು
ಆಕಾಶ ಅದು. ಈಗ ಇಷ್ಟು ಗೊತ್ತಾಯ್ತಲ್ಲ, ಇದರಂತೆ ಶರೀರ ಅಂದ್ರೆ ಇಂದ್ರಿಯಗಳಂದ್ರೆ, ಈಗ ಶರೀರ ಅಂದ್ರೆ ಆತ್ಮ ಅನ್ನ, ಇಂದ್ರಿಯಗಳಂದ್ರೆ ಆತ್ಮ ಅನ್ನ, ಪ್ರಾಣಗಳಂದ್ರೆ ಆತ್ಮ ಅನ್ನ, ಮನೋಬುದ್ಧಿಗಳಂದ್ರೆ ಆತ್ಮ ಅನ್ನ ಅಂತ ಅನಿಸ್ತದೆ. ಈಗ ಈಗ ಸರಿಯಾಗಿ ಅನುಭವಕ್ಕೆ ಅನುಸರಿಸಿ ನೋಡಿ, ಶರೀರ ಅಂತ ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿಗಳು ಈ ರೂಪದಲ್ಲಿ ತೋರಿರುವುದು ಯಾವುದು? ಆತ್ಮ. ಮತ್ತೆ ಆತ್ಮನಿಂದಲೇ ಇದು ನಿಂತ್ಕೊಂಡಿರುವುದು, ಆತ್ಮನ ಎರವೇ ಇದರ ಎರವು. ಈಗ ಸರಿಯಾಗಿ ನೋಡ್ಬಿಟ್ರೆ ಏನಾಗುತ್ತೆ, ಗಡಿಗೆ ಎನ್ನುವುದು ಯಾವ ಆಕಾಶವೋ ಅದು ಶರೀರ ಇಂದ್ರಿಯಗಳೆನ್ನುವುದು ಆತ್ಮ ಈಗಲ್ಲ. ಆದ್ದರಿಂದಲೇ ಇದರ ನಿರ್ಣಯ ಬಂದಾಗ ಪ್ರಪಂಚವನ್ನ ಆತ್ಮರೂಪ ಹೀಗೆ ಬರಬೇಕು. ಪ್ರಪಂಚ ಸುಳ್ಳು, ಆತ್ಮ ಒಬ್ಬನೇ ಸತ್ಯ. ಆ ಹೋಗ್ಬಿಡ್ತದೆ, ಬೇರೆ ಆಯ್ತು, ದಾರಿ ಬದಲಾಯಿತು. ಈಗ ತೋರುವುದೆಲ್ಲ ಆತ್ಮನನ್ನು ತಿಳಿಯದಿರುವುದರಿಂದ ಪ್ರಪಂಚವಾಗಿ ತೋರ್. ಆತ್ಮ ಅಂತ ಗೊತ್ತಾಯ್ತು, ಈಗ ತೋರುವ ಪ್ರಪಂಚದೆಲ್ಲ ಆತ್ಮನೇ. ಈಗ ಈಗ ತೋರುವ ಶರೀರ ಇಂದ್ರಿಯಾದಿಗಳು ಆತ್ಮನನ್ನು ತಿಳಿಯದಿರುವಾಗ ತೋರ್ಕೊಂಡು, ಆತ್ಮನನ್ನು ತಿಳ್ಕೊಂಡಾಗ ಶರೀರ ಅಂದ್ರು, ಇಂದ್ರಿಯಗಳಂದ್ರು, ಪ್ರಾಣಗಳಂದ್ರು, ಮನೋಬುದ್ಧಿ ಚಿತ್ತ ಅಹಂಕಾರ ಅಂದ್ರು ಆತ್ಮಸ್ವರೂಪಕ್ಕಿಂತ ಬೇರೆ. ಅದಕ್ಕೆ ಆತ್ಮನೇ ಇರು. ಇದನ್ನ ಬೇರೆ ಮಾಡಕ್ ಹೋಗಿ ಆತ್ಮ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಂತ ಎತ್ತ ಹೋಗುತ್ತೆ. ಮಿಥ್ಯ ಅಂದ್ರೆ ಅಲ್ಲ, ಮತ್ತೇನು ಅಂದ್ರೆ ಬ್ರಹ್ಮ ಸತ್ಯ ಮುಗಿದು ಬ್ರಹ್ಮಸ್ವರೂಪವೇ. ಅದನ್ನು ತಿಳಿದಿರುವಾಗ ಪ್ರಪಂಚ ರೂಪವಾಗಿ ತೋರಿದೆ, ಅದನ್ನು ತಿಳಿದಾಗ ಬ್ರಹ್ಮ ಅಂತ ಗೊತ್ತಾಗ್ತದೆ. ಹೀಗಿದ್ದುಕೊಂಡು ಆದ್ದರಿಂದ ಅದು ರೀತಿ ತಿಳಿಯುತ್ತೋ ಸರಿಯಾಗಿ ಹೊಂತದ್ದು. ಈಗ ಇದನ್ನು ವಿಷಯ ಅಂತ ಹೇಳ್ತಿರಲ್ಲ, ಅರಿವನ್ನು ಬಿಟ್ಟು ಈ ಯಾವುದಪ್ಪ ವಿಷಯ ತೋರಿಸ. ಅರಿವು ಉಪಯೋಗಿಸ್ಬೇಡ, ಈ ಪುಸ್ತಕ ಅಂತ ಐತಲ್ಲ, ಅರಿವನ್ನು ಉಪಯೋಗಿಸ್ಬೇಡ್ರಿ, ಪುಸ್ತಕ ಅಂತ ತೋರಿಸ. ಹ್ಯಾಕ್ ಬರ್ತತಿ ಅರಿವು ಇಲ್ದನ ಜ್ಞಾನ ಇಲ್ದನ ಪುಸ್ತಕ ಅಂತ ಹ್ಯಾಕ್ ಬರ್ತತಿ? ಬರುದಿಲ್ಲ. ಮತ್ತೆ ಹಾಗಾದ್ರೆ ಪುಸ್ತಕ ಅಂದ್ರೆ ಏನಾಯ್ತು? ಜ್ಞಾನದ ರೂಪ ಆಯ್ತು. ಅಂದ್ರೆ ಈ ಪುಸ್ತಕ ಒಂದು ಜ್ಞಾನ ಆಗತ್ರಿ ಅಂತ ಅಹಿತ್ಯ ಆಗ್ತತಿ. ಬುದ್ಧಿ ಐತಲ್ಲ ನಡಕೊಂಡು, ಪುಸ್ತಕ ಅಂತ ಐತಿ ಅಂತ ಸಿದ್ಧವಾಗ್ಬೇಕಾದ್ರೆ ಅರಿವನ್ನು ಬಿಟ್ಟು ಪುಸ್ತಕ ಅಂತ ಯಾಕೆ ಸಿದ್ಧಾಗತ್ತೆ? ಆಗುದಿಲ್ಲ. ಹಾಗಾದ್ರೆ ಅರಿವಿನಿಂದಲೇ ಇದು ಐತಿ ಅಂತ ಅನಿಸುತ್ತೆ. ಐತಿ ಅನ್ನೋದು ಅರಿವಿಂದು, ಇದರ ಐತಿ ಅನ್ನೋದು ತಗಿರಿ, ಅರಿವಾಯ್ತಲ್ಲ ಪುಸ್ತಕ ತೋರ್ಸ. ಯಾಕೆ ತೋರ್ಸಕ್ ಬರ್ತತಿ? ಅದಕ್ಕೆ ಇದನ್ನು ತಿಳಿಸುವುದಕ್ಕಾಗಿ ನೂಲು ಬಿಟ್ಟು ಬಟ್ಟೆ ತೋರಿಸ, ಬಂಗಾರ ಬಿಟ್ಟು ಆಭರಣ ತೋರಿಸ. ಹಿಂಗೆಲ್ಲ ದೃಷ್ಟಾಂತಗಳು, ದೃಷ್ಟಾಂತ ಗೊತ್ತಾಗುತ್ತೆ, ದಾಷ್ಟ್ರಾಂತಿಕ ಗೊತ್ತಾಗುತ್ತೆ, ಇದೇ ಮುಖ್ಯ. ಆದ್ದರಿಂದಲೇ ಇಲ್ಲಿ ವಿಷಯಗಳ ಸ್ವಭಾವ ಏನಾಯ್ತು ನೋಡು, ಇದು ಸಿದ್ಧವಾಗುವುದು. ಇವು ಇನ್ನೂ ಹೆಚ್ಚಿಗೆ ಏನಾದ್ರೂ ತಿಳ್ಕೋಬೇಕು ನೋಡಿ, ಇಂಥ ಗ್ರಂಥಗಳನ್ನು ಓದ್ರಿ. ಜ್ಞಾನದಲ್ಲಿ ಯಾವುದೊಂದು ವಿಭಾಗವು ನಿಜವಾಗಿ ಇರಲಾರದೆಂದು ಕಾಣುವುದಕ್ಕೆ ಮತ್ತೊಂದು ಅನುಭವದ ಬೆಂಬಲವನ್ನು ತೋರಿಸ್ತಾ ಇದ್ದಾರೆ. ಏನು ಅದೇನೆಂದ್ರೆ, ಯಾವುದಾದ್ರೊಂದು ವಿಷಯವನ್ನು ನಾವು ಭಾಗ ಭಾಗವಾಗಿ ವಿಂಗಡಿಸಿಕೊಂಡು ವಿಚಾರಿಸುವುದಕ್ಕೆ ಬರುತ್ತೆ, ಆದರೆ ಅರಿವನ್ನು ಮಾತ್ರ ನಾವು ಹಾಗೆ ತುಂಡಿಸುವುದಕ್ಕೆ ಆಗುವುದು. ವಿಷಯ ಐತಲ್ಲ, ಈ ಪುಸ್ತಕ ಐತಲ್ಲ, ಇದನ್ನು ಹರಿದು ಒಂದು ನೂರು ಭಾಗ ಮಾಡಬಹುದು, ನೂರು ಚೂರು ಮಾಡಬಹುದು. ಆಗ ಅರಿವಿನ ನೂರು ಭಾಗ ಮಾಡ್ರಿ, ಅರಿವಿನ ನೂರು ಭಾಗ ಮಾಡ್ರಿ, ಅರಿವಿನ ಹರಿರಿ, ಏನಾಗುತ್ತೆ? ಚೂರಾಗುತ್ತೆ. ಅದು ಅರಿವು ಅರಿವಾಗಿ ಇರುತ್ತೆ, ಅರಿವು ಅರಿವಾಗಿರುತ್ತೆ. ನೂರು ಎಂಟು ಐತಲ್ಲ, ಎಂಟಿ ಇಷ್ಟ ಇದ್ರು ಏನಂತ ಹೇಳಿಸ್ಕೊಳುತ್ತೆ? ಎಂಟು ಅಂತಾನೆ ಹೇಳಿಸ್ಕೊಳ್ಳಿ. ಅದರಲ್ಲಿ ವಿಭಾಗವಾಗುವುದಕ್ಕೆ ಸುಡುವುದು ಬೆಳಗುವುದು ಅಂತ ಐತಲ್ಲ, ಅದನ್ನಷ್ಟೇ ಉಪಯೋಗಿಸ್ಬೇಕು. ಬೆಳಕನ್ನು ನೂರು ವಿಭಾಗ ಮಾಡಿ, ನೂರು ವಿಭಾಗ ಮಾಡಿದ್ರೆ ಏನಾಗುತ್ತೆ? ಬೆಳಕ ಅಂತ ಆಗ್ತೈತೆ.
ಹಾಗೆ ಅರಿವನ್ನು ಎಷ್ಟು ಮಾಡಕ್ಕಾದರೂ ಅದು ಅರಿವಾಗತ್ತೆ, ಅದರಲ್ಲಿ ಭೇದ ಇರೋದಿಲ್ಲ, ವಿಭಾಗ ಆಗುದಿಲ್ಲ. ವಿಷಯದಲ್ಲಿ ನಾವು ಎಂಥ ಅಣುವಾದ ವಿಭಾಗವನ್ನು ಮಾಡಿಕೊಂಡ್ರೆ ಅದನ್ನು ಅರಿಯುವುದಕ್ಕೆ ಪೂರ ಅರಿವೇ ಬೇಕು. ಒಂದರಿವು ಅರಿವು ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಹೊರಳುವಾಗ ತನ್ನ ಪೂರ್ಣ ರೂಪದಿಂದಲೇ ಹೆಜ್ಜೆಯನ್ನು ಇಡಬೇಕಾಗಿರುವುದೇ ಹೊರತು ಒಂದಿಷ್ಟನ್ನು ಈ ವಿಭಾಗದಲ್ಲಿ ಇಟ್ಟುಕೊಂಡು ಉಳಿದ ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೂ ಸಾಕುದಾನ ಹಾಕುವುದು ಅದರಿಂದ ಆಗಲಾರದು. ಸರಿಯಾಗಿ ಅನುಭವಕ್ಕನುಸರಿಸಿ ನೋಡಿಕೊಂಡು ನಿರ್ಣಯ ಮಾಡಬೇಕು. ಅರಿವಿನಲ್ಲಿ ವಿಭಾಗ ಮಾಡುವುದಕ್ಕೆ ಬರುವುದಿಲ್ಲ. ಅದು ಅರಿವೈತಲ್ಲ, ಈ ಬೆಳಕೈತ್ ನೋಡು, ಇರಿವು ಹೋಗ್ತಿದ್ರೆ ಅದನ್ನು ಬೆಳಗುವುದತ್ತ ಅದೇ ಬೆಳಕಬೇಕು, ಮನುಷ್ಯರು ಹೋಗ್ತಿದ್ರೆ ಅವನನ್ನು ಬೆಳಗುವುದತ್ತ ಅದೇ ಬೆಳಕು, ಬೆಳಕಿನಲ್ಲಿ ವಿಭಾಗ ಮಾಡುವುದಕ್ಕೆ ಬರುವುದಿಲ್ಲ. ಆಗ ಅರಿವಿನಲ್ಲಿ ಸಣ್ಣದಿದ್ರೂ ಪೂರಾ ಅರಿವ ಇರ್ತದೆ, ದೊಡ್ಡದಿದ್ರೂ ಪರ್ವತವನ್ನು ನೋಡಬೇಕಾದ್ರೂ ಅದೇ ಅರಿವು, ಇರುವೆ ನೋಡಬೇಕಾದ್ರೂ ಅದೇ ಅರಿವು. ಇರುವೆ ಸಣ್ಣದೈತಿ ಅಷ್ಟ್ಯಾಕ ಅರಿವು ಬೇಕು, ಸ್ವಲ್ಪ ಕಳಿಸಿದರ ಆಯ್ತು ಅಂತ ವಿಭಾಗ ಮಾಡಕ್ ಬರುತ್ತ. ಆದ್ದರಿಂದ ಅರಿವು ಅರಿವಾಗಿ ಇರ್ತೈತಿ, ಅದರಲ್ಲಿ ವಿಭಾಗ ಅನ್ನೋ ಮಾತಿಲ್ಲ. ಅದಕ್ಕನ ಪೂರಾ ಪೂರಾ ಅಂತ ಹೇಳಿರೋದು. ಪೂರಾ ಅಂದ್ರೆ ಸಣ್ಣ ವಿಷಯ ತಿಳಿಸುವುದಕ್ಕೂ ಪೂರಾ ಅರಿವು, ದೊಡ್ಡ ವಿಷಯ ತಿಳಿಸುವುದಕ್ಕೂ ಪೂರಾ ಅರಿವು, ಅದರಲ್ಲಿ ವಿಭಾಗ ಮಾಡುವುದಕ್ಕ ಬರುವುದಿಲ್ಲ ಅಂತ ಹೇಳಿರೋದು. ಇದರಲ್ಲಿ ಒಂದು ಅದನ್ನು ಅನುಭವದಲ್ಲಿ ಇನ್ನೂ ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಇನ್ನೊಂದನ್ನು ತೋರಿಸ್ತಾ ಇದ್ದಾರೆ. ಕೆಲವರು ಅಷ್ಟಾವಧಾನಿಗಳು ಶತಾವಧಾನಿಗಳು ಅನೇಕ ವಿಷಯಗಳನ್ನು ಒಂದೇ ಸಲಕ್ಕೆ ಚಿತ್ತವಿಟ್ಟು ವಿಷಯವಾಗಿ ಮಾಡಿಕೊಳ್ಳುವರೆಂದು ನಮಗೆ ತೋರಿ ಬರುವುದುಂಟು. ಆದರೆ ಅವರಿಗೂ ಅವಧಾನ ಶಕ್ತಿಯ ಅಷ್ಟು ವೇಗದಿಂದ ಹರಿದಾಡುವುದನ್ನಬೇಕು ಹೊರತು ಅವರು ಒಂದೇ ಸಲಕ್ಕೆ ಎಲ್ಲವನ್ನೂ ಅರಿಯುವರೆಂದು ತಿಳಿಯುವುದು ಸರಿಯಾಗಲಾರದು. ಅದು ಅವರವರ ಅನುಭವದಿಂದಲೇ ವ್ಯಕ್ತವಾಗುತ್ತದೆ. ಈ ಅನುಭವ ಅರಿವಿನಲ್ಲಿ ಯಾವ ವಿಭಾಗವೂ ಇಲ್ಲವೆಂಬುದಕ್ಕೆ ಬಲವಾದ ಸಾಧನವಲ್ಲವೇ. ಈಗ ಈ ವಿಷಯವನ್ನು ತೋರಿಸ್ತಾರೆ. ಕೆಲವರಿಗೆ ಒಂದಿಗೇನೆ 8 ವಿಷಯಗಳನ್ನು ತಿಳಿಯುವ ಯೋಗ್ಯತೆ ಐತಿ, ಕೆಲವರಿಗೆ ಒಂದಿಗೆ 20 ವಿಷಯಗಳನ್ನು ತಿಳಿಯುವ ಯೋಗ್ಯತೆ ಐತಿ. ಅದು ಒಂದಿಗೆ ಅಂತ ಅನಿಸ್ತಕ್ಕಲ್ಲ, ಅದು ಏನು ಅಂದ್ರೆ ಒಬ್ಬ ಮನುಷ್ಯನು ನೇಗಿ ಮಾಡ್ತಾನ ಅಂತ ತಿಳ್ಕೊಳ್ಳಿ. ನೇಗಿನ ಮಾಡ್ತಿರ್ತಾನ, ಅಪ್ಪಗೆ ಯಾರಾದ್ರೂ ಉಸ್ಪೆಟ್ಟು ಆಡ್ತಿದ್ರೆ ಅದಕ್ಕೂ ಹೇಳ್ತಿರ್ತಾನ, ಯಾರಾದ್ರೂ ಹಿಂಗೆ ಚುಚ್ಚಿದ್ರೆ ಅದನ್ನು ತಿಳ್ಕೊಂತಿರ್ತಾನ ಅಂತ ಹೀಗೆ. ಅದಕ್ಕ ಅಷ್ಟಾವಧಾನಿಗಳು ಒಂದಿಗೇನೆ 8. ಈಗ ಒಬ್ಬನು ನಿಂತುಕೊಂಡಿದ್ದಾನೆ, 8 ಕಡೆಯಿಂದ ಕಲ್ಲುಗಳನ್ನು ಅವನಿಗೆ ಒಗೆದಿದ್ದಾರೆ, 8 ಬಡಿದಿದೆ. ಅವಾಗ ಅವನು ಒಂದಿಗೇನೆ 8 ತಿಳ್ಕೊಂತಾನ ಅಂತ ಅನಿಸ್ತೈತಿ. ಆದ್ರೆ ಒಂದಿಗೇನೆ 8 ತಿಳ್ಕೊಳ್ಳುವುದಕ್ಕೆ ಬರುವುದಿಲ್ಲ. ಮತ್ತೆ ಏನು ಅಂದ್ರೆ ಅವನಲ್ಲಿರುವ ಅವಧಾನ ಶಕ್ತಿ ಐತಿ ನೋಡು, ಮನಸ್ಸಿನ ಓಡಾಟದ ಶಕ್ತಿ ಐತಲ್ಲ, ಅಷ್ಟು ವೇಗದಿಂದ ಓಡಾಡಿ ಗುರ್ತ ಮಾಡಿಕೊಂಡ. ಮನಸ್ಸಿನ ವೇಗ ಎಷ್ಟೈತಿ? ಈಗ ಕರೆಂಟ್ ಒಂದು ಶೇಕಂದಿಗೆ ಇಡೀ ಪ್ರಪಂಚದಲ್ಲಿ 700,000 ತಿರುಗತೈತಿ ಅಂತ ಹೇಳ್ತಾರೆ. ಅದನ್ನ ಲೆಕ್ಕ ಮಾಡಿದ್ದು ಯಾವುದು? ಮನಸ್ಸು. ಮತ್ತೆ 700,000 ತಿರುಗಿದ್ದು ಅದು ಲೆಕ್ಕ ಮಾಡೈತಿ ಅನ್ಬೇಕು, ಅದು ಇದಕ್ಕಿಂತಲೂ ವೇಗ ಐತೋ ಇಲ್ಲ. ಆದ್ದರಿಂದ ಈ ಅವತಾರ ಶಕ್ತಿ ಅಂದ್ರೆ ಗ್ರಹಿಸುವ ಶಕ್ತಿ, ಬಹಳ ಲಘುನ ಓಡಾಡಿ ಗ್ರಹಿಸ್ತೈತಿ ಅಂತ ಇಷ್ಟ ಅರ್ಥ. ಆದ್ದರಿಂದ ಒಂದು ಸಲಕ್ಕ ಒಂದೇ ಅರಿವಾಗುತ್ತೆ ಹೊರತು ಒಂದಿಗೇನೆ 8 ಆಗುವುದಿಲ್ಲ. ಅದು 8 ಅನ್ನೋದು ಅವಧಾನ ಶಕ್ತಿ ಬಹಳ ತೀವ್ರವಾಗಿರುವುದರಿಂದ ಒಂದಿಗೇನ ಅಂತ ಹಾಗೆ ಅನಿಸ್ತೈತೆ. ಆದ್ದರಿಂದ ಇದು ಅನುಭವದಲ್ಲಿ ನೋಡಿಕೊಂಡ್ರೆ ಅರಿವಿನಲ್ಲಿ ಯಾವ ವಿಭಾಗವೂ ಇರುವುದಿಲ್ಲ, ಅರಿವು ಅರಿವಾಗಿಯೇ ಇರ್ತೈತಿ. ಅದು ಒಂದೇ ರೂಪವಾಗಿರುತ್ತದೆ, ಅದು ಹೆಚ್ಚು ಕಡಿಮೆ ವಿಭಾಗ ರೂಪವಾಗಲಿ ಭೇದ ರೂಪವಾಗಲಿ ಹೀಗಿರುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರಲ್ಲ, ಈ ಬುದ್ಧಿಗೆ ಅರಿವಿನಲ್ಲಿ ಯಾವ ಭೇದವನ್ನು ತೋರಿಸುವ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದು ಸರಿಯಾಗಿ. ಓಂ ನಾರಾಯಣ.